सुरकुल सुंदर नवनीत छोरा यशोध कुमार मोहन मुरलीधर कमल नयन देवकी नंदन गोवर्धन गिरिधारी हरे श्री कृष्ण शिरसा नमामि शिरसा नमामि शिरसा नमामि। ಹತ್ತು ವರ್ಷಗಳಿಂದ ಪೊಲೀಸ್ನವ್ರ ಕೈಗೂ ಸಿಗದೆ ತಲೆ ತಪ್ಪಿಸ್ಕೊಂಡು ಓಡಾಡ್ತೀಯಾನೆ. ಇದುವರೆಗೂ 100 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು 20 ಜನ ಎಸ್ಐಗಳನ್ನು ಕೊಂದಿದ್ದಾನೆ. 6 ಜನ ಮಿನಿಸ್ಟ್ರಿಗಳನ್ನ ಕಿಡ್ನಾಪ್ ಮಾಡಿ ಸರ್ಕಾರನ ಹೆದರಿಸಿ ಲೂಟಿ ಮಾಡ್ತಾ ಇದ್ದಾನೆ. ಸರ್, ಸೆಂಟ್ರಲ್ಗೂ ಈ ವಿಷಯ ಹೋಗಿದೆ ಅಂತ ನಮಗೆ ರೂಮರ್ ಬಂದಿದೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ಅದು ಬರೀ ರೂಮರ್ಸ್ ಅಲ್ಲ, ಇಟ್ಸ್ ಎ ಫ್ಯಾಕ್ಟ್. ಸದ್ಯದಲ್ಲೇ ಸೆಂಟ್ರಲ್ನಿಂದ ಆರ್ಮಿ ಬರ್ತಾ ಇದೆ. ಆ ಭವಾನಿ ಎಲ್ಲೇ ಕದ್ದು ಬಚ್ಚಿಟ್ಕೊಂಡಿದ್ರು
ಅವನ್ನ ಕಂಡು ಹಿಡಿದೇ ಹಿಡಿತೀವಿ. ಎನಿ ಹೌ ಭವಾನಿ ಬಗ್ಗೆ ನಾವು ದೊಡ್ಡ ಆಪರೇಷನ್ ಮಾಡ್ತಾ ಇದೀವಿ. ಏನು ಹೊಸ ವಿಷಯ? ನಿನ್ನ ಹಿಡಿಯೋಕೆ ಆರ್ಮಿನೂ ಕರೆಸಬೇಕು ಅಂತ ಇದ್ದಾರೆ. ಸೆಂಟ್ರಲ್ ನಿಂದಲೇ ಅಲ್ಲ, ಫಾರಿನ್ ಇಂದ ಬಂದ್ರು. ಈ ಭವಾನಿ ಯಾರ ಕೈಗೂ ಸಿಗಲ್ಲ ಬಿಡಿ. ಬನ್ನಿ, ಗುಂಡ್ ಹಾಕಿ ಸಾಹೇಬ್ರೆ. ಬೇಡ ಬೇಡ, ನಾನಿಲ್ಲಿ ಹೆಚ್ಚು ಹೊತ್ತು ಕಳೆದ್ರೆ ಅವರಿಗೆಲ್ಲ ಅನುಮಾನ ಬರಬಹುದು. ಪರವಾಗಿಲ್ಲ ಸಾಹೇಬ್ರೆ, ತಗೊಳ್ಳಿ. ಭವಾನಿ ಪೊಲೀಸ್ ನಿನ್ನ ಹಿಡಿಯೋದಕ್ಕೆ ತೀವ್ರ ಕಾರ್ಯಾಚರಣೆ ನಡೆಸಿದ್ದಾರೆ. ಪತ್ರಿಕೆಯವರು ಇದಕ್ಕೆ ಸಂಪೂರ್ಣ ಕುಮ್ಮ ಕೊಡ್ತಿದ್ದಾರೆ. ಯಾರು ಅವನು? ಏನು ನೋಡಿದ್ರು? ಮುಗಿಸ್ಬಿಡಿ. ಹೊಟ್ಟೆ ತುಂಬದರಿಗೆಲ್ಲ ಅರ್ಥವಾಗಲ್ಲ ಸತ್ಯ. ನಾವೇನೇ ಮಾಡಿದ್ರು ಗಲಾಟೆ ಮಾಡ್ತಿದ್ವಿ ಅಂತಾರೆ, ಮುಷ್ಕರ ಮಾಡ್ತಿದ್ವಿ ಅಂತಾರೆ, ತಪ್ಪು ಮಾಡ್ತಿದ್ವಿ ಅಂತಾರೆ. ಅದಕ್ಕೆ ಸರಿಯಾಗಿ ಮೇಲಿನ ಅಧಿಕಾರಿಗಳು ಕೂಡ ಯಜಮಾನರುಗಳಿಂದ ದುಡ್ಡು ತಿಂದು ಅದಕ್ಕೆ ತಕ್ಕನಾಗಿ ತಾಳ ಹಾಕ್ತಿರ್ತಾರೆ. ಯಾರು ಏನೇ ಅಂದ್ರು ನಾನು ಮಾತ್ರ ಬಿಡೋಲ್ಲ. ನೀವೆಲ್ಲ ನನ್ನನ್ನು ಲೀಡರ್ನಾಗಿ ಮಾಡಿದ ಮೇಲೆ ನಿಮಗೋಸ್ಕರ ನ್ಯಾಯಕ್ಕಾಗಿ ಹೋರಾಟ ಮಾಡೋದು ನನ್ನ ಡ್ಯೂಟಿ. ಇದರಿಂದ ನನಗೆ ಏನೇ ಅನ್ಯಾಯ ಆಗಲಿ, ಒಂದು ವೇಳೆ ಜೀವಕ್ಕೆ ಅಪಾಯ ಆದರೂ ಡೋಂಟ್ ಕೇರ್ ಅಂತ ಮಾತಾಡ್ತೀರ ಸತ್ಯ. ನಮ್ಮೆಲ್ಲರ ಬೆಂಬಲ ನಿಮಗಿದೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲಾನೂ ನಾನು ಖುದ್ದಾಗಿ ಸೆಟ್ಲ್ ಮಾಡ್ತೇನೆ. ಬರ್ಲಾ? ಏನಾಯ್ತು? ಏನಿದೆಲ್ಲ ದೇಶದ್ರೋಹಿಗಳು? ಎವಿಡೆನ್ಸು ಪ್ಲೀಸ್, ಅವ್ರನ್ನ ಹಾಗೆ ಬಿಡಬೇಡಿ. ಬಾಸ್ಟರ್ಡ್ಸ್! ಏಯ್, ಅವನು ಯಾರೋ ನೋಡಿದ್ದಾನೆ, ಅವನನ್ನು ಬಿಡಬಾರ್ದು. ಬಂದ್ರೆ ಅವನು ಮುಗಿಸೋಣ. ಏಯ್, ಅವನಿಲ್ಲೇ ಇಲ್ಲೋ ಇರಬೇಕು ಅನ್ಸುತ್ತೆ. ಯಾವುದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡೋನು ಇರಬೇಕು. ನಾವು ಕೊಲೆ ಮಾಡಿರೋದನ್ನ ನೋಡಿರೋದು ಅವನೊಬ್ಬನೇ. ಅವನ ಜೀವ ಸಹಿತ ಬಿಡಬಾರ್ದು. ಇವತ್ತಲ್ಲ ನಾಳೆ ಕಾದಿದ್ದ ಅವನ್ನ ಮುಗಿಸ್ಲೇಬೇಕು. ಬಂದ್ರ ದಿನ ಬರೋದು ಫ್ಯಾಕ್ಟರಿಯಿಂದ ತಾನೆ? ಹೌದು, ಫ್ಯಾಕ್ಟರಿಲಿ ಸ್ವಲ್ಪ ಮಾತುಕತೆ ಜಾಸ್ತಿ ಆಯ್ತು. ನಾನು ಯೂನಿಯನ್ ಲೀಡರ್ ಅಲ್ವಾ, ಸ್ವಲ್ಪ ಟೆನ್ಷನ್ ಅಷ್ಟೇ. ನೀವು ಮೊದಲೇ ಸತ್ಯ, ಸತ್ಯಕ್ಕಾಗಿ ಹೋರಾಡೋರ್ಗೆ ಟೆನ್ಷನ್ ಎಲ್ಲ ಯಾಕಿರ್ಬೇಕು? ಇದೆಲ್ಲ ಯೋಚನೆ ಮಾಡಿ ತಾನೆ ನೀವು ಲೀಡರ್ ಆಗಿದ್ದು? ಪಾರ್ವತಿ, ಪ್ಲೀಸ್ ಪ್ಲೀಸ್ ಪಾರ್ವತಿ, ಇವತ್ತು ಯಾಕೋ ನಿಮ್ಮ ಮಾತು ವಿಚಿತ್ರವಾಗಿದ್ದೀರಿ. ಓಕೆ ಓಕೆ, ಕಾಫಿ ತರ್ತೀನಿ.
ಇವರೆಲ್ಲ ಸುಮ್ಮನೆ ನಡೆಯ ಅಲ್ಲ ಈ ರೌಡಿಗಳಿಗೆ ನಮ್ ಗಲ್ಲಿಲಿ ಏನ್ ಕೆಲಸ ಅವರನ್ನ ನೋಡಿದ್ರೆ ನನ್ನ ಎದೆ ಗುಂಡಿಗೆ ಹೊಡ್ಕೊಳ್ಳು ತಕೊಂಡ್ರು ಏಯ್ ಪೊಕ್ಕಲ್ ನನ್ ಮಗನೇ ನೀನ್ ಎಂ ಬಿ ಬಿ ಎಸ್ ಓದಿ ಡಾಕ್ಟರ್ ಆಗಿ ಹೆಣಗಳ್ಲೇಕ್ ಹೋಯ್ತೇ ನೀನು ಕುಯ್ಯಲ್ಲ ಕುಯ್ಯಕ್ಕಂತ ಜನ ಇರ್ತಾರೆ ಕುಯ್ದ ಮೇಲಾದ್ರೂ ನೋಡ್ಬೇಕಲ್ವೇನು ಏ ನಾನ್ ಅಲ್ಲಿದ್ರೆ ತಾನೆ ಸುಮ್ನೆ ಕುಯ್ಬೇಡ್ರಿ ನಾನೇನ ಹೇಳಿದ್ರೆ ನಿಮ್ದೇ ಒಂದ್ ರಂಬ ಆ ರೌಡಿ ಲೀಲಾ ಬಂದ್ರು ಅಂತಾನೆ ಹೌದು ಕಣ ಅವಿ ನಮ್ ಪರೀಕ್ಷೆಗಳೆಲ್ಲ ಮುಗಿಲಿ ಆಮೇಲೆ ಇದ್ರ ಬಗ್ಗೆ ತಲೆ ಕಷ್ಕೋಣ ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ ಅಂತ ಡೆಫಿನೆಟ್ ಆಗಿಲ್ಲ ಅಮ್ಮ ಏ ಇನ್ನ ನಿಂತಿದ್ರಲ್ಲ ಟೈಮ್ ಆಯ್ತು ಬಂದ್ರಲ್ಲ ರೀ ಕಾಫಿ ಬೇಡ ಯಾರೇ ಬಂದ್ರು ನಾನು ಮನೇಲಿ ಇಲ್ಲ ಅಂತ ಹೇಳು ಯಾಕ್ರಿ ಮೈ ಹುಷಾರಿಲ್ವಾ ಆರಾಮಾಗಿದ್ದೀನಲ್ಲ ನನಗೇನು ಹಾಗನ್ನಿಸ್ತಾ ಇಲ್ಲ ಅವಿ ಬರಲ್ವಾ ಬಂದಿದ್ದಾನೆ ಅವಿ ಈಗ ನಡೆದಿರೋ ನನ್ನ ಪರಿಸ್ಥಿತಿನ ಇವನಿಗೆ ಹೇಳಿದರೆ ಖಂಡಿತವಾಗ್ಲೂ ನನ್ನ ಉಳಿಸೋಕ್ಕೋಸ್ಕರ ತನ್ನ ಪರೀಕ್ಷೆನೆಲ್ಲ ಕಳ್ಕೊಂತಾನೆ ಒಂದು ವರ್ಷ ಅನ್ಯಾಯ ಮಾಡ್ಕೊಂತಾನೆ ನಾನು ಈ ವಿಷಯ ಯಾರಿಗೂ ಹೇಳೋದು ಬೇಡ ಯಾಕೆ ಸುಮ್ಮನೆ ಇದ್ದೀರಾ ಅವಿ ಬಂದಿದ್ದಾನೆ ಅವನು ಬಂದಿದ್ದಾನೆ ಅಂತ ಕೇಳಿದ್ರಲ್ಲ ಕೇಳಿದೆ ಕೇಳಿದೆ ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗಿದ್ದಾನೆ ಕೇಳೋಣ ಅಂತ ನೀವೇ ನೋಡ್ತಿದ್ದೀರಲ್ಲ ಅವನು ಪಡ್ತಿರೋ ಕಷ್ಟನ ಹೌದು ಅವಿ ಸಿನ್ಸಿಯರ್ ಆಗಿ ಹಾರ್ಟ್ ಸ್ಟಡಿ ಮಾಡ್ತಿದ್ದಾನೆ ಅವಿ ನೀನು ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ಮುಂದೆ ನಿನ್ನ ಭವಿಷ್ಯಕ್ಕೆ ಅಷ್ಟು ಒಳ್ಳೇದು ಯಾಕೆ ಅಂದ್ರೆ ಇನ್ ಮುಂದೆ ನೀನೊಬ್ಬನೇ ಇರಬೇಕಾಗುತ್ತೆ ಅಣ್ಣ ಏನ್ ಹೇಳ್ತಿದ್ಯಾ ನನ್ನನ್ನು ಹೊರಕಳಿಸ್ಬೇಕು ಅಂತಿದ್ಯಾ ನಿಮ್ ನೆರಳಿಂದ ಆಸರೆಯಿಂದ ನಾನು ದೂರ ಇರಬೇಕು ಅಂತಾನ ನಾನು ಆ ತರ ಹೇಳಿಲ್ಲ ಅವಿ ನಿನ್ನ ಕಾಲ್ ಮೇಲೆ ನೀನ್ ನಿಲ್ಬೇಕು ಮುಂದೆ ನಿಂಗೆ ಗೊತ್ತಾಗುತ್ತೆ ಸಾರಿ ಅವಿ ವಿಚಿತ್ರವಾಗಿ ಮಾತಾಡ್ತಿದ್ದೀನಿ ಅಂತ ಒದ್ದಾಡ್ಬೇಡ ಕೆಲವು ಸಾರಿ ಸತ್ಯ ನಮ್ಮ ಮುಂದೆನೆ ನಿಂತಿರೋ ಹಾಗೆ ಕಾಣಿಸುತ್ತೆ ತಲೆ ಕೆಡಿಸ್ಕೋಬೇಡ ಹೋಗಿ ಓದ್ಕೋ ಆಯ್ತ ಆ ರೌಡಿಗಳು ಖಂಡಿತ ನನ್ನ ಉಳಿಸ್ತಾರೆ ಅಂತ ನಂಬಿಕೆ ಇಲ್ಲ ಅವಿ ನಾನು ಸಾಯ್ತಿದ್ದೀನಿ ಅಂತ ನಿಮ್ಗೆಲ್ಲ ಹೇಳಿ ನಿಮ್ಮ ಭವಿಷ್ಯವನ್ನ ಹಾಳು ಮಾಡೋದು ಯಾಕೆ ಈ ವಿಷಯ ನನ್ನೊಳಗೆ ಸಾಯ್ಬೇಕು ನನ್ನ ಮೇಲೆ ಪ್ರಾಣನ ಇಟ್ಕೊಂಡಿರೋ ಪಾರ್ವತಿಗೆ ಈ ವಿಷಯ ಗೊತ್ತಾದ್ರೆ ಮೊದಲು ನಮ್ಮಿಂದ ದೂರ ಆಗೋದು ಅವಳೆ ನಾವು ಊಟಕ್ಕೆ ಬರ್ತೀರಾ ಇವತ್ತು ನನಗೆ ಹಸಿವಿಲ್ಲ ಯಾಕ್ರಿ ಯಾಕೆ ಹೇಗೆ ಮಾಡ್ತಾ ಇದ್ದೀರಾ ದಿನ ಇರೋ ತರ ಇವತ್ತು ನೀವಿಲ್ಲ ನೋಡಿ ಒಳಗಿರೋ ಸಂಕಟನ ಇನ್ನೊಬ್ರ ಹತ್ರ ಹಂಚ್ಕೊಂಡ್ರೆ ನೆಮ್ಮದಿನಾದ್ರೂ ಸಿಗುತ್ತೆ ಹುಚ್ಚುಚ್ಚಾಗಿ ಮಾತಾಡಬೇಡ ಪಾರ್ವತಿ ನಂಗೇನಾಗಿದೆ ದಾಡಿ ಯಾವ ಸಂಕಟನೂ ಇಲ್ಲ ನೋವು ಇಲ್ಲ ಹಸಿವಾಗ್ತಾ ಇಲ್ಲ ಅಂದೆ ಅಷ್ಟೇ ನಿಮ್ಮಿಷ್ಟ ಅವಿ ನೀನಾದ್ರೂ ಬಂದು ಊಟ ಮಾಡಪ್ಪ ಈಗ ಬಂದೆ ಅದಕ್ಕೆ ಪೊಲೀಸ್ಗೆ ತಿಳಿಸಿದ್ರೆ ತುಂಬಾ ತೊಂದರೆ ಆಗ್ಬೋದೇನೋ ಪೊಲೀಸ್ ಸ್ಟೇಷನ್ಗೆ ದಿನ ಅಲಿಯೋರು ಯಾರು ಅದರಿಂದ ನಂಗೆ ನ್ಯಾಯ ಸಿಗುತ್ತೆ ಅಂತ ಗ್ಯಾರಂಟಿ ಏನು ಆ ರೌಡಿಗಳು ಅವ್ರ ಹಿಂದೆ ದೊಡ್ಡ ಗ್ಯಾಂಗ್ ಇರುತ್ತೆ ಅವರನ್ನ ಎದುರಾಕೊಂಡು ಬಾಳೋದು ಕಷ್ಟ ಆಗುತ್ತೆ ತಗೊಳ್ಳಿ ಪಾರ್ವತಿ ನಿನ್ ಕೈಯಿಂದ ಹಾಲು ತಗೊಳ್ಳೋದು ಬಹುಶಃ ಇದೇ ಕಡೆ ಸರ್ ಅನ್ಸುತ್ತೆ ತಗೊಳ್ರಿ ದಿನ ನನ್ನ ನೋಡ್ತಾನೆ ಇದ್ದೀರಾ ಇವತ್ತೇನು ಹೊಸದಾಗಿ ನೋಡ್ತಿರೋ ಆಗಿದೆ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದಾನೆ ನಾನು ನಿನ್ನ ಪಟ್ಟಾಗಿ ಬಿಡದೆ ಮದುವೆ ಆಗಿತ್ತು ನನ್ನ ಮದುವೆ ಆಗಿದ್ದಷ್ಟೇ ಅಲ್ಲ ರೀ ನನಗೆ ಹೊಸ ಬಾಳನ್ನೇ ಕೊಟ್ಟಿದ್ದೀರಾ ನನ್ನ ಜೀವನದಲ್ಲೂ ಇಷ್ಟೊಂದು ಆನಂದ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ತೀರಾ ಸೆಂಟಿಮೆಂಟ್ ಆದ್ರೆ ಒಳ್ಳೇದಲ್ಲ ಪರವತೆ ಏನೇ ಆದ್ರೂ ಪರಿಸ್ಥಿತಿನ ಎದುರಿಸ್ಬೇಕು ನೀವಿರೋವರೆಗೂ ನನಗೇನು ಭಯ ಇಲ್ಲ ರೀ ನಾನು ಇಲ್ಲದೆ ಇದ್ರು ಭಯಪಡಬಾರ್ದು ಏನ್ ಮಾತಾಡ್ತಾ ಇದ್ದೀರಾ ನಾನು ನಡೆಸ್ಬೇಕು ಅಂತಾನ ನಾನೇ ನಡಲ್ಲ ಗೊತ್ತಾ ಅಳೋದು ನನ್ನ ಪ್ರಶ್ನೆ ಇಲ್ಲ ಪರವತೆ ನೀನು ಒಂಟಿ ಆಗ್ತೀಯ ಒಂಟಿಯಾಗಿಯೇ ಬಾಳ್ಬೇಕು Thank you.
ಯಾರೋ ನೀವು, ಯಾರೋ ನೀವು? ಯಾಕ್ರಿ, ಏನಾಯ್ತು? ಅಯ್ಯೋ ದೇವ್ರಿ, ಕೆಟ್ಟ ಕನಸೇನಾದ್ರೂ ಬಿತ್ತ? ಇರ್ಬೇಕು, ಕೆಟ್ಟ ಕನಸು ಬರದೆ ತುಂಬಾ ಕೆಟ್ಟ ಕನಸು. ಯಾರು ಯಾರಿ ಕಿಟಕಿ ಬಾಗಿಲು ತೆಗೆದಿದ್ದಾರೆ? ಗಾಳಿ ಬರಲಿ ಅಂತ. ಪಾರ್ವತಿ, ಬೆಳಗ್ಗೆನೆ ನಾವೆಲ್ಲಾದ್ರೂ ಹೊರಟೋಗೋಣ. ಅಂದ್ರೆ ಹೊರಟೋಗೋಣ ಅಂದ್ರೆ ತಿರುಪತಿಗೂ ಎಲ್ಲಾದ್ರೂ ದೇವರ ದರ್ಶನ ಮಾಡೋಣ ಅಂತ ಅನ್ಸ್ಬಿಟ್ಟಿದೆ. ಕೆಟ್ಟ ಕನಸು ಬಿತ್ತು ಅಂತಾನ? ಬೆಳಗ್ಗೆನೆ ಹೊರಡ್ಬೇಕು, ತಡ ಆದ್ರೆ ತುಂಬಾ ತೊಂದರೆ ಆಗುತ್ತೆ. ಯಾರಿಗೆ ಏನ್ ತೊಂದರೆ ರೀ? ತೊಂದರೆ ಅಂದ್ರೆ ಬಸ್ ಟ್ರಬಲ್, ಬಸ್ ಟ್ರಬಲ್. ತಿರುಪತಿ ಅಂದ್ರೆ ತುಂಬಾ ರಶ್ ಇರುತ್ತಲ್ಲ, ಅದಕ್ಕೆ ಬೆಳಗ್ಗೆ ಫಸ್ಟ್ ಬಸ್ಗೆ ಹೋಗೋಣ ಅಂತ. ದೇವರ ದರ್ಶನ ಅಂದ್ರೆ ನಾನ್ ತಾನೇ ಬೇಡ ಅಂತೀನ? ಆದ್ರೆ ಇಷ್ಟು ಗಡಿಬಿಡಿಲಿ, ಫ್ಯಾಕ್ಟ್ರಿ ರಜಾನೂ ಹಾಕ್ತೆ. ಅದೆಲ್ಲ ಆಮೇಲೆ ನೋಡೋಣ. ಅಂದ್ಕೊಂಡ ತಕ್ಷಣ ದೇವರ ದರ್ಶನ ಮಾಡಿದ್ರೆ ಪುಣ್ಯ ಸಿಗುತ್ತೆ. ಈ ತಕ್ಷಣ ಹೊರಟ್ರೆ ನಿನ್ನ ಕುಂಕುಮನ ಉಳಿಬೋದು ಅನ್ನೋ ನಂಬಿಕೆ ಬರುತ್ತೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮೂರ್ ಗಂಟೆಗೆ ಇದ್ದು ನಾನ್ ಸಿದ್ಧ ಮಾಡ್ತೀನಿ, ಸರಿನಾ? ಅವಿ ಬಂದೆ. ಇದೇನಣ್ಣ ಇಷ್ಟೊತ್ತಲ್ಲೇ? ಅವಿ, ಬೆಳಿಗ್ಗೆ ಫಸ್ಟ್ ಬಸ್ಗೆ ತಿರುಪತಿಗೆ ಹೋಗೋಣ ಅಂತ ಒಂದು ಆಟೋ ತರ್ತೀಯ? ಅದೇ ದಿಢೀರನ್ ತಿರುಪತಿಗೆ ಮನಸ್ಸರಿಲ್ಲ, ಹೋಗ್ಬೇಕು. ಆಯ್ತು. ನಿನ್ನೆ ರಾತ್ರಿ ಅವನು ಇದೇ ರಸ್ತೆಲಿ ಹೋದ, ಮತ್ತೆ ವಾಪಸ್ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಇದೇ ರಸ್ತೆಲಿ ಹೋಗ್ಬೇಕು. ಗುರು, ಅವನ್ ಎದುರ್ಕೊಂಡು ಬೇರೆ ಯಾವ್ದೋ ರಸ್ತೆಲಿ ಹೋದ್ರೆ? ಬೇರೆ ದಾರಿನೇ ಇಲ್ಲ, ಅವ್ನ್ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಇದೇ ದಾರಿಯಲ್ಲಿ ಹೋಗ್ಬೇಕು. ಇವತ್ತು ಅವ್ನ್ ಮುಗಿಸ್ಲೇಬೇಕು. ಏಯ್, ಆ ಪೇಪರ್ ನಾನು ಹಿಡ್ಕೊಳ್ರ. ಏಯ್, ನಿಂತ್ಕೊಳ್ಳ. ಎತ್ತೋ ಪೇಪರ್ ನಲ್ಲಿ. ಇದು ಮನೆ ಹಾಕೋ ಪೇಪರ್. ಯಾವ ಮನೆ ಹಾಕೋ? ಗುರು, ತೀವ್ರ ಅಪಘಾತದಿಂದ ಪತ್ರಕರ್ತ ಪ್ರಸನ್ನನ ಸಾವು. ಇದು ಆಕ್ಸಿಡೆಂಟ್ ಅಲ್ಲ. ಅಣ್ಣ, ಏನಣ್ಣ ಅದು ಆಕ್ಸಿಡೆಂಟ್ ಅಲ್ಲ ಅಂತಿದ್ಯಾ? ಪೇಪರ್ ನಲ್ಲಿರೋ ನ್ಯೂಸ್ ನೋಡಿದ್ಯಾ? ಅವಿ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾನಂತೆ. ಕೊಡಿಲಿ, ಆಕ್ಸಿಡೆಂಟ್ ಅಲ್ಲ ಅಂತೀಯ? ಪ್ರೆಸ್ ರಿಪೋರ್ಟ್ ತುಂಬಾ ಹುಷಾರು, ಆಕ್ಸಿಡೆಂಟ್ ನಲ್ಲಿ ಸಾಯ್ತಾರೆ ಅಂದ್ರೆ ನಂಗೆ ಅನುಮಾನ. ಯಾರಾದ್ರೂ ಮರ್ತಿರ್ಗಿದ್ರು? ಅದೆಲ್ಲ ಪರ್ಸನಲ್ ಮಾತಾಡೋಣ, ಬನ್ರಿ. ಕರೆಕ್ಟ್, ಅದಕ್ಕೆ ಕೊಡಿ ಕೊಡಿ, ಅದಕ್ಕೆ ಕೊಡಿ. ಬಸ್ಗೆ ಲೇಟ್ ಆಗುತ್ತೆ, ಬೇಗ ಹೋಗು. ಚೆನ್ನಾಗಿಲ್ಲಪ್ಪ, ನಾಳಿದ್ದೆ ಎಕ್ಸಾಮ್, ಮುಂದಿನ ಭವಿಷ್ಯತ್ತಿಗೆ ನೀನೇ. ಈ ಸೆಂಟಿಮೆಂಟ್ಸ್ ಎಲ್ಲ ಇದ್ದಿದ್ದೆ, ನೀನು ಹುಷಾರಾಗಿ ಬೇಗ ಬಾ. ಓಕೆ, ರೈಟ್, ಬಾ ಬಾಯ್. ಹಲೋ, ಹಲೋ, ಯಾರ್ರಿ? ಏನ್ ರೆಡಿ, ತುಂಬಾ ಅಪ್ಸೆಟ್ ಆಗಿದ್ದೀರಾ? ಹೌದಮ್ಮ, ನಮ್ಮ ಪತ್ರಿಕೆ ರಿಪೋರ್ಟ್, ಪ್ರಸನ್ನ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ದಾನಮ್ಮ. ಅವನು ನಿಷ್ಠೂರವಾದಿ, ನೇರವಾದಿ, ಎಂಥ ವಿಷಯಗಳು ಬೇಕಾದರೂ ಬಿಡಿಸಿ ಕೆದಕಿ ಗಾಢವಾಗಿ ಆಲೋಚನೆ ಮಾಡಿ ರಿಪೋರ್ಟ್ ಮಾಡ್ತಾ ಇದ್ದ. ಅವನ ಮೇಲೆ ತುಂಬಾ ಜನರು ಕಣ್ಣಿತ್ತಮ್ಮ. ಅವನು ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾನೆ ಅನ್ನೋ ವಿಷಯ ನಂಬೋಕೆ ಆಗ್ತಾ ಇಲ್ಲಮ್ಮ. ಅಂದ್ರೆ ಅವ್ರ ಆಕ್ಸಿಡೆಂಟ್ ಇಂದ ಸತ್ತಿಲ್ವಾ? ನನಗೇನು ಅನುಮಾನಮ್ಮ, ಇದು ಯೋಚಿಸಬೇಕಾದ ವಿಷಯ. ಅದಕ್ಕೆ ನಾನು ಬೇಗ ಆಫೀಸ್ ಹೋಗ್ತಾ ಇದ್ದೀನಿ, ಬರ್ತೀನಮ್ಮ. ಹೇ, ಹೆಂಗಾಗ್ತಿದ್ಯೋ? ಹಲೋ ಅವಿನಾಶ. ಹೇ ಅವಿನಾಶ, ಫೋನ್ ಕಾಣೋ. ಅವಿಗೆ ಫೋನಾ? ಅಲ್ಲಿದ್ದಾನೆ, ನಡಿ ಹೋಗೋಣ. ಹೇ ಅವಿ, ಹೇ ಅವಿ, ನಿನ್ನ ಫೋನ್ ಬಂದಿದೆ ಕಣ. ಫೋನ್ ನಿಂಗೆ ಇದೆ, ಬಾ. ಹಾಯ್, ಹಲೋ ಅವಿನಾ ಸ್ಪೀಕಿಂಗ್. ಹೇಯ್ ಹೇಯ್, ಯಾರು ನೀನು? ಹಾ, ಯಾವೊಂದು? ನನ್ ಗಂಡಸಾಗಿದ್ರೆ ಟೆನ್ನಿಸ್ ಕೋರ್ಟ್ ಹತ್ರ ಬರ್ಬೇಕಂತೆ. ನಡು, ಫೋನ್ ಮಾಡಿ ಬರಕ್ಕೆ ಕಂಡಿರೋದ್ನಲ್ಲ. ಹಾ, ಎಲ್ಲ ಯಾರ ಕಾಣ್ತಿಲ್ಲ, ನೋಡಬಿಡ. ಹೇಯ್ ಹೇಯ್, ಯು ಶೂಟ್ ಕಂತ್ರ.
ಮಾಡ್ತೀನಿ ನನ್ನ ಮಗ. ಏಯ್ ಯಾರು ನೀನು? ಓ ನೀನಾ? ಸಾರಿ ಅಭಿ, ಆ ಮನೆಗೆ ಹೋಗೋಣ. ಮಾಡದ್ ಮಾಡ್ಬಿಟ್ಟು ಸಾರಿ ಅಂತೆ. ಸಾರಿ ಯಾರ ಮನೆಗೆ ಹೋಗ್ಬೇಕು? ನಮ್ಮ ಮನೆಗೆ. ಮೈಗೂ ಕೆಸರಾಗಿದೆ, ಬಟ್ಟೆ ಎಲ್ಲ ಬಿಚ್ಚಿ ಸ್ನಾನ ಮಾಡ್ಬೇಕಲ್ಲ. ನಾನ್ ಸ್ನಾನ ಮಾಡಕ್ಕೆ ನಿಮ್ಮನೆಗೆ ಬರ್ಬೇಕಾ? ಮತ್ತೇನ್ ಮಾಡೋದು, ಬೇರೆ ಏನ್ ಮಾಡಕ್ಕೂ ನಿನ್ ಮನ್ಸೆ ಮಾಡ್ತಿಲ್ಲ. ಈಗ್ಲೂ ನಗ್ತಿರಲ್ಲ. ನಗದೆ ಇನ್ನೇನ್ ಮಾಡ್ತಾರೆ ನಿನ್ನ ಬೆಪ್ತನಕ್ಕೆ? ನೋಡು, ನೀನ್ ಇಲ್ಲೇ ನಿಂತಿದ್ರೆ ನಿನ್ನ ಟಾಯ್ಲೆಟ್ ಕ್ಲೀನ್ ಮಾಡೋರು ಹೋಗ್ತಾರೆ. ಬೇಗ ಹತ್ತು. ಹೌದಮ್ಮ, ಕೆಸರಾಗಿರೋದು ನಿನ್ ಮೈಗೆ ಮನ್ಸ್ಕಲ್ವಲ್ಲ. ನನ್ಗೇನ್ ಗ್ರಾಚಾರ ಕಟ್ಟಿದ ಇವಳ ಜೊತೆ ಹೋಗಕ್ಕೆ? ಮನೆ ಹತ್ರದಲ್ಲಿದೆ, ನಡ್ಕೊಂಡೆ ಹೋಗ್ತೀನಿ. ದಾರಿ ಓಡಾಡೋ ಬೆಗ್ಗರ್ಸ್ ನೆಲ್ಲ ಅರೆಸ್ಟ್ ಮಾಡ್ತಿದಾರ? ಬೇಡ ಅಂದ್ರೆ ಇವನ್ ಅರೆಸ್ಟ್ ಮಾಡ್ತಾರ? ಡ್ರೆಸ್ ಹಾಗೆ ತಾನೇ ಇದೆ. ಅವಿ, ನಿನ್ನ ಜೈಲು ನೋಡೋ ಸ್ಟೈಲ್ ಬೇಡಮ್ಮ. ಹೋಗಮ್ಮ. ಏನು ಕಳ್ಕೊಳ್ದೆ ಶಕ್ತಿವಂತರಾಗ ಬಾಗಿಲ್ಯಾ? ಏನ್ ಹಾಗ ನೋಡ್ತಿದ್ಯಾ? ಅವ್ರು ಹೇಳಿದ ಮಾತಿನ ಅರ್ಥ ಗೊತ್ತಾಯ್ತಾ? ನಾನ್ ಕಾಮಶಾಸ್ತ್ರ ಓದೋನು ಅಲ್ಲ, ಅದ್ರ ಆಸಕ್ತಿನೂ ಇಲ್ಲ. ಓ, ಅದಕ್ಕೆ ಶುರು ಹಚ್ಕೊಂಡಿಲ್ಲ. ನಾನಾದ್ರೂ ಸ್ಟಾರ್ಟ್ ಮಾಡೋಣ. ಕಾರ್ನ ಬಾಯ್ 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 ಗುಡ್ ಲಕ್ ಬಾಯ್ ಬಂದ್ರ. ಅಯ್ಯೋ, ಇನ್ನು ಬಟ್ಟೆಲೇ ಇದೆಯಾ? ನಾನಿನ್ನು ಕಾರಲ್ಲೇ ಇದ್ದೀನಿ. ನೀನಾಗ್ಲೇ ಬಾತ್ರೂಮ್ ಬೆಡ್ರೂಮ್ ಎಲ್ಲ ಸುತ್ತಾಡ್ಕೊಂಡು ಬಂದ್ಬಿಟ್ಯಾ? ಸುಸ್ತಾಗೋಯ್ತು. ನೀನು ಸುಸ್ತಾಗಿ ಸುಸ್ತಾಗಿ ಎಲ್ಲಾದ್ರೂ ಗುದ್ಬಿಟ್ಟು ಈ ಕಾರ್ ಜೊತೆ ನನ್ನನ್ನು ಕಳ್ಸ್ಬಿಡ್ತೀಯಾ? ನೀನ್ ಡ್ರಾಪ್ ಮಾಡಿದ್ ಸಾಕು, ನಾನು ನಡ್ಕೊಂಡೆ ಹೋಗ್ತೀನಿ. ಅವಿ, ನನಗೆ ಕೈ ಕೊಡ್ತೀಯ ನೀನು? ನೋಡ್ಕೋತೀನಿ. ನಿನಗೆ ಕೈ ಕೊಡೋದ? ನಿನ್ನ ಕೈ ಕೊಟ್ರೆ ಅಷ್ಟೇ, ಒಳಗೆ ಎಳ್ಕೊಂಡ್ಬಿಡ್ತೀಯ. ಈಗ ಸದ್ಯಕ್ಕೆ ಏನು ಕೊಡಲ್ಲ, ಟೈಮ್ ಬರಲಿ, ಎಲ್ಲ ಕೊಡ್ತೀನಿ. ಸರ್, ಇಲ್ಲೆಲ್ಲೂ ಕಾಣಿಸಿಲ್ಲ ಸರ್. ರೀ ಶಾಸ್ತ್ರಿಗಳೇ, ಏನ್ರಿ ಅದ್ ಗಲಾಟೆ? ಏನಪ್ಪ, ಪೊಲೀಸ್ನವರೆಲ್ಲ ಜಪ್ತಿ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಜಪ್ತಿನ ಏನಿದೆ ಇಲ್ಲಿ? ನಿಂತ್ಕೊಳ್ರಿ, ಏನಾಗ ನುಗ್ತೀರಾ? ಸರ್ಚ್ ವಾರಂಟ್ ಇದೆಯಾ? ಸರ್ಚ್ ವಾರಂಟ. ನಾನು ಇನ್ಸ್ಪೆಕ್ಟರ್ ಪಿ ಬಲರಾಮ್. ಪಿ ಅಂದ್ರೆ ಪವರ್, ಪವರ್ಫುಲ್ ಬಲರಾಮ್. ಪರ್ಮಿಷನ್ ಬೇಕಾಗಿಲ್ಲ. ಅರ್ಥ ಆಗಲಿಲ್ಲ ಸರ್. ಇದು ಖಾಕಿ ಬಟ್ಟೆ ನಮ್ಮನ್ನ ಪೊಲೀಸ್ ಅನ್ನೋದಕ್ಕೆ, ಇದು ಲಾಠಿ ನಿಮ್ಮನ್ನ ಕಾಪಾಡೋದಕ್ಕೆ. ಇರ್ಬೋದು, ಆದ್ರೆ ಇಷ್ಟೊಂದು ದೌರ್ಜನ್ಯದಿಂದ ನಡ್ಕೊಳ್ಳೋದು ಸರಿಯಲ್ಲ. ನಮ್ ಕೆಲ್ಸಕ್ಕೆ ನಾವ್ ಎಲ್ ಬೇಕಾದ್ರೂ ನುಗ್ಬಹುದು, ಏನ್ ಬೇಕಾದ್ರೂ ಮಾಡ್ಬಹುದು. ಏಯ್, ಒಳಗ್ ಹೋಗಿ, ಚೆನ್ನಾಗೆಲ್ಲ ಹುಡುಕ್ರೋ. ಅವನೆಲ್ಲೇ ಇದ್ರು ಬಿಡ್ಬೇಡಿ. ಯಾರಿಲ್ಲ ರೀ? ಅರೆ, ನನ್ನ ಮಾತು ಕೇಳಿ. ಅರೆ, ಏನ್ ಹಿಂಗ್ ನುಗ್ತೀರಾ? ಹೋಗಿ, ಯಾರಿಲ್ಲ ಮನೆಯಲ್ಲಿ. ಇವನೇ ಸರ್ ಅವನು? ಇವನ್ ಯಾರ ಸರ್? ನಮ್ಮ ಅಣ್ಣ ಸರ್. ಎಲ್ಲಿಗೆ ಹೋಗಿದ್ದಾನೆ? ತಿರುಪತಿಗೆ ಹೋಗಿದ್ದಾರೆ. ಇನ್ಸ್ಪೆಕ್ಟರ್, ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳ್ಳಿ. ನಮ್ ಕಣ್ಣಿಗೆ ಬಿದ್ಮೇಲೆ ಎಲ್ರು ಒಂದೇ ಗ್ರೇಡೆ. ಇವನ್ ಊರಿಂದ ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬರಕ್ ಹೇಳು. ಕಾರಣ ಏನು ಅಂತ ಕೇಳ್ಬೋದಾ? ಅದ್ ನಿನ್ಗೆ ಅನಾವಶ್ಯಕ. ಕಾರಣ ಇಲ್ಲದೆ ಅವ್ರು ಪೊಲೀಸ್ ಸ್ಟೇಷನ್ ಬರಕ್ ಆಗಲ್ಲ ಇನ್ಸ್ಪೆಕ್ಟರ್. ಬರದೆ ಹೋದ್ರೆ ಒದ್ದೇಳ್ಕೊಂಡು ಹೋಗ್ತೀವಿ. ಇಂಥ ರೌಡಿಸಂ ನಿಮ್ಮಂತ ಕಾನೂನು ಕಾಪಾಡ್ಬೇಕಾದವ್ರಿಗಲ್ಲ. ಒಂದ್ಸಲ ಸ್ಟೇಷನ್ಗೆ ಬಾ, ಕಾನೂನು ಏನು ಅಂತ ತೋರಿಸ್ತೀನಿ. ಹೇ 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 ಹೇ
ಏನೋ ಇದು ಪೊಲೀಸ್ ಜೀಪು ಜಪ್ತಿ ಅಂತೆ ಜಪ್ತಿ ಅವಿ ವಾಟ್ ಇಸ್ ದ ಮ್ಯಾಟರ್ ಏನಾಯ್ತು ಏನಿಲ್ಲ ಕಣ ರಾಂಗ್ ಅಡ್ರೆಸ್ ಬಂದಿದ್ರು ರಾಂಗ್ ಅಡ್ರೆಸ್ ಬಂದೆ ಒಂದ್ ನಿಮಿಷ ಸಮಥಿಂಗ್ ಇಸ್ ರಾಂಗ್ ಅಮ್ಮ ನನಗೂ ಹಾಗೆ ಅನ್ಸುತ್ತೆ ಏನು ಸದ್ಯಕ್ಕೆ ವಿಷಯನ ಅಯೋಮ್ಯನೆ ತೆಗೆದು ಬೇಡ ಕಣೋ ನಡೀರ್ ಹೋಗೋಣ ಕಮ ಪೊಲೀಸ್ ಬಂದಿದ್ದು ರಾಂಗ್ ಅಡ್ರೆಸ್ಗೆ ಅಲ್ಲ ಕಣ್ರು ನಮ್ಮನೆಗೆ ಬಂದಿದ್ದು ಏನ್ ಹೇಳ್ತಾ ಇದೀಯೋ ಹೌದು ಕಣ ಅವನು ತುಂಬಾ ಒರಟಾಗಿ ನಡ್ಕೋತಾ ಇದ್ದ ನಮ್ಮ ಅಣ್ಣನ ಫೋಟೋ ನೋಡಿದ ತಕ್ಷಣ ಇವನ್ ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ ಕಳ್ಸ್ಕೊಡು ಅಂತ ಏಕ ವಶದಲ್ಲಿ ಬೊಗಳ್ತಾ ಇದ್ದ ಅವಿ ನಿಮ್ಮ ಅಣ್ಣ ಫ್ಯಾಕ್ಟ್ರಿ ಯೂನಿಯನ್ ಲೀಡರ್ ಅಲ್ವಾ ಅದಕ್ಕೆ ಆ ಫ್ಯಾಕ್ಟ್ರಿ ಓನರು ನಿಮ್ಮ ಅಣ್ಣನ ಹೆದರ್ಸೋದಕ್ಕೆ ಈ ರೀತಿ ನಾಟಕ ಆಡಿರ್ಬೇಕು ಈಗ ಒಂದ್ ತಿಂಗಳಿಂದ ಈ ಫ್ಯಾಕ್ಟ್ರಿ ಯೂನಿಯನ್ ಬಗ್ಗೆ ಗಲಾಟೆ ನಡೀತಿದೆಯಲ್ಲ ಅದಕ್ಕೆ ಜಸ್ಟ್ ಬೆದರಿಕೆ ಹಾಕಿರ್ಬೇಕು ನಂಗೆ ಯಾಕೋ ಮ್ಯಾಟ್ರ್ ಸೀರಿಯಸ್ ಆಗಿದೆ ಅನ್ಸ್ತಾ ಇದೆ ಅರೆ ಇದೇನಣ್ಣ ಇಷ್ಟು ಬೇಗ ಬಂದ್ಬಿಟ್ರೆ ಸ್ವಾಮಿ ದರ್ಶನ ಬೇಗ ಆಗಿತ್ತು ಬಂದ್ಬಿಟ್ವಿ ಅವಿ ನನ್ನ ಹುಡುಕೊಂಡು ಯಾರಾದ್ರೂ ಬಂದಿದ್ದಾರಾ ಫ್ಯಾಕ್ಟ್ರಿಯಿಂದ ಗೋವಿಂದ ಅನ್ನೋರು ಬಂದಿದ್ರು ವಿಷಯ ಹೇಳಿದೆ ನಾಳೆ ಫ್ಯಾಕ್ಟ್ರಿಲಿ ಮೀಟ್ ಮಾಡ್ತೀವಿ ಅಂತಂದ್ರು ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ರಣ್ಣ ಇಷ್ಟು ಗಬ್ರಿ ಆಗ್ತಿ ಏನ್ ವಿಷಯ ಅಂತೆ ವಿಷಯ ನಂಗು ಗೊತ್ತಿಲ್ಲ ಅಣ್ಣ ನೀನ್ ಬಂದ ತಕ್ಷಣ ಸ್ಟೇಷನ್ ಕಳ್ಸು ಅಂತ ಆ ಇನ್ಸ್ಪೆಕ್ಟ್ರಾ ನನ್ನ ಕ್ಲಾಸ್ಮೇಟ್ ಅವನು ಮೊನ್ನೆ ಸಿಕ್ಕಿದ್ದ ಇಸ್ರಲ್ಲಿ ನಿಮ್ಮ ಮನೆಗೆ ಬಂದು ಒಂದು ಶಾಕ್ ಕೊಡ್ತೀನಿ ಅಂದಿದ್ದ ಅದಕ್ಕೆ ಹಾಗೆ ನಾಟಕ ಮಾಡಿದ್ದಾನೆ ನೋನು ನನ್ಗೆ ಆತರ ಅನ್ಸಲಿಲ್ಲ ಅವನು ಹೊರಡ್ತಾನ ಅವನ್ ಮನೆಗೆ ನುಗ್ಗಿ ನೋಡಿದ್ರೆ ನನ್ಗ್ಯಾಕೋ ಅನುಮಾನನೆ ಅವನು ಕಾಲೇಜಿನಲ್ಲಿ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ ಯಾರಿಗೂ ಅನುಮಾನ ಬರದ ಹಾಗೆ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾನೆ ನಿಂಗೂ ಗೊತ್ತಾಗಿಲ್ಲ ಅನ್ಸುತ್ತೆ ಪಾರ್ವತಿ ಸ್ವಲ್ಪ ಕಾಫಿ ಮಾಡು ತಲೆ ನೋಯ್ತಿದೆ ಏನಣ್ಣ ಅವಿ ಆ ಇನ್ಸ್ಪೆಕ್ಟರ್ ಯಾಕೆ ಬಂದಿದ್ದ ಅಂತ ನಂಗೂ ಗೊತ್ತಿಲ್ಲ ಅವಳು ಸುಮ್ಮನೆ ಒದ್ದಾಡ್ತಾಳೆ ಅಂತ ನಾಟಕ ಮಾಡಿದೆ ಅವಿ ನೀನ್ ಟೆನ್ಷನ್ ತಗೋಬೇಡ ನಾಳೆನೇ ನಿಂಗೆ ಪರೀಕ್ಷೆ ಅದೆಲ್ಲ ನಾನ್ ಮ್ಯಾನೇಜ್ ಮಾಡ್ಕೊಂತೀನಿ ಅಣ್ಣ ನಾಳೆ ನಾನು ನಿಮ್ ಜೊತೆಲೇ ಇರ್ತೀನಿ ಯಾಕೆ ಯಾಕೆ ನಂಗೇನಾಗುತ್ತೆ ನಂಗೇನಾಗುತ್ತೆ ಎಕ್ಸಾಮ್ ಬಿಟ್ಟು ನನ್ ಜೊತೆಲಿ ಇರ್ತೀಯಾ ಬುದ್ಧಿದ್ಯಾ ನಿಂಗೆ ಅದೇನೋ ಉಗುರ್ನಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡಂತೆ ಹೋಗೋ ಹೋಗಿ ಓದ್ಕೋ ಹೋಗೋ ಹೋಗೋ ಅಂದ್ರೆ ವಿಷಯ ತುಂಬಾ ಸೀರಿಯಸ್ ಆಗಿದೆ ಈ ಪೊಲೀಸ್ನವ್ರು ಅವ್ರ ಕಡೆಯವರೇನ ಅಥವಾ ಅವರೇ ಪೊಲೀಸ್ ತರ ಬಂದಿದ್ರ ಹಾಗಾದ್ರೆ ನನ್ನ ಸಾವು ಖಂಡಿತ ಅಂತ ಆಯ್ತು ನಾನು ಇವರಿಗೆಲ್ಲ ಏನೇನು ಸಹಾಯ ಮಾಡೋಕೆ ಸಾಧ್ಯನೋ ಅದನ್ನೆಲ್ಲ ಇವತ್ತೇ ಮಾಡಿ ಮುಗಿಸ್ಬೇಕು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಲಿಟ್ಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್ ಲೈಕ್ ಇನ್ ದ ಸ್ಕೈ Little star, how I wonder what you are. Excuse me. ನಾನು ಎಂಆರ್ಸಿಎಲ್ ಫ್ಯಾಕ್ಟರಿಯಿಂದ ಬರ್ತಿದ್ದೇನೆ ಹೆಸರು ಸತ್ಯ ಅಂತ ಯೂನಿಯನ್ ಲೀಡರ್ ಹೇಳಿದರು ನಾಳೆ ವರ್ಕರ್ಸ್ ಯೂನಿಯನ್ ಮೀಟಿಂಗ್ ಇದೆ ನಿಮ್ಮ ಸ್ಕೂಲ್ನಲ್ಲಿರೋ ಹಾಲ್ ಬಗ್ಗೆ ಮಾತಾಡಬೇಕಿತ್ತು ಅಲ್ಲಿ ಸೂಪರಿಂಟೆಂಟ್ ಇದ್ದಾರೆ ಇದಕ್ಕೆಲ್ಲ ಅವರೇ ಇನ್ಚಾರ್ಜ್ ಏನು ಹೇಳ್ತಾ ಇದ್ದಾರೆ ನೀವು ಈ ವಿಷಯ ಮೊದಲು ಏನಾಗಿತ್ತು ನಾವೇನು ಬೀದಿಯಲ್ಲಿ ಬಿದ್ದಿರೋರು ಅನ್ಕೊಂಡಿದ್ದೀರಾ ಬುದ್ಧಿ ಇದೆಯೇನ್ರಿ ನಿಮಗೆ ಇನ್ನೂ ಏನ್ರಿ ಇವ್ರ ಹತ್ರ ನಾಚಿಕೆ ಆಗ್ಬೇಕಾಗಿದ್ದು ನಮಗೆ ಇಂಥವ್ರ ಮನೆ ಹೆಣ್ ಕೇಳ ಬಂದ್ವಲ್ಲ ನಡೀರಿ ಹೋಗೋಣ ನನ್ನ ಮಾತು ಕೇಳಿ ದಯವಿಟ್ಟು ನನ್ನ ಮಾತಾಡೋಕೆ ಅವಕಾಶ ಕೊಡಿ ನಿಮ್ಮ ಮಾತೇನ್ರಿ ಕೇಳೋದು ನಾಚಿಕೆ ಹೇಳಿರೋರ ಹತ್ರ ನಾವು ಬಂದಿದ್ದು ಸಂಬಂಧ ಬೆಳೆಸೋಕೆ ವಿಚಾರ ಮಾಡಕ್ಕಲ್ಲ ಬಂದ್ರೆ ಹೋಗೋಣ ಎಷ್ಟು ಸಾರಿ ಹೇಳಿದ್ದೀನಿ ಈ ವಿಷಯ ಎತ್ತಬೇಡಿ ಅಂತ ಆಮೇಲೆ ಗೊತ್ತಾದ್ರೆ ಜೀವನ ಪೂರ್ತ ನಳ್ಳೋಳು ಅವಳು ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡಿ ಅಂತ ಹಿರಿಯರು ಹೇಳಿದ್ದಾರೆ ಆದ್ರೆ ಆ ಸುಳ್ಳುಗಳು ಬೆಳಕಿ ಬಂದಾಗ ನೋವು ಅನುಭವಿಸೋಳು ಕೊಟ್ಟ ಮನೆಗೆ ಹೋದ ಅವಳು ಅಚ್ಚಮ್ಮ ಅದಕ್ಕೆ ಆ ನೋವು ಅವಳಿಗೆ ತಲುಪಾರ್ದಂತ ನಿಜ ಹೇಳ್ತಿದ್ದೀನಿ ನೀವು ನಿಜಾನೇ ಹೇಳ್ತಾ ಇದ್ರೆ ಈ ಜನ್ಮದಲ್ಲಿ ಅವಳಿಗೆ ಮದುವೆ ಆಗಲ್ಲ ಅವ್ರಿಗೂ ಗಂಡ ಮನೆ ಮಕ್ಕಳು ಅಂತ ಆಸೆ ಇರುತ್ತೆ ಅಂತ ಅದನ್ನ ನೀವು ತಿಳ್ಕೊಂಡ್ರೆ ಅಷ್ಟೇ ಸಾಕು
ಗೊತ್ತಾಯ್ತು. ಎಕ್ಸ್ಕ್ಯೂಸ್ ಮೀ, ಕೊನೆಗೂ ಸ್ಕೂಲ್ನವರು ಆ ಹಾಲು ಕೊಡಲ್ಲ ಅಂದ್ಬಿಟ್ರು. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನಲ್ಲಿ ಬರೀ ಟೀಚರ್ ಅಷ್ಟೇ. ಪ್ಲೀಸ್ ದಯವಿಟ್ಟು ನೀವು ಸ್ಕೂಲ್ ಹೆಡ್ ಮಾಸ್ಟರ್ಗೆ ಹೇಳಿ, ಮೀಟಿಂಗ್ಗೆ ಕರೆಕ್ಟ್. ನನಗೆ ಗೊತ್ತಿಲ್ಲ, ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರೆ? ಏನು ಏನು ಅನ್ಕೋತಾರೆ? ನಾನೇನು ನಿಮ್ಮನ್ನ ಹಿಡ್ಕೊಂಡಿದ್ದೀನ? ಬೇರೇನಾದರೂ ಇಷ್ಟೊಂದು ಸಂಕೋಚ ಆದ್ರೆ ಆ ದೇವರೇ ದಿಕ್ಕು. ಅವಳ ಹೆಸರು ಪಾರ್ವತಿ, ಅವಳು ನಿನಗೆ ಇಷ್ಟ ಆಗ್ಲ? ನೋಡಪ್ಪ, ಇಷ್ಟು ವರ್ಷದಿಂದ ನೀನ್ ನಮ್ಮ ಮನೇಲಿ ಬಾಡಿಗೆಗಿದ್ದೀಯ. ನಿನ್ನಂತ ಒಳ್ಳೆ ಹುಡುಗನಿಗೆ ಇಂತ ಒಳ್ಳೆ ಹುಡುಗಿನೇ ಹೆಂಡತಿಯಾಗಿ ಬರ್ಬೇಕು ಅನ್ನೋದೇ ನನ್ನ ಆಸೆ. ನೀನ್ ಇಷ್ಟಪಟ್ರೆ ಹೇಳು, ಮುಂದಿಂದೆಲ್ಲ ನನಗ್ ಬಿಟ್ಟಿದ್ದು. ಅಚ್ಚಮ್ಮ, ಅಚ್ಚಮ್ಮ ಇರೋದು ಕೆಳಗೆ, ಮೇಲಲ್ಲ.
ಬನ್ನಿ. ನಾನು ಸತ್ಯ ಅಂತ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ನಾನು ಬಂದ ವಿಷಯನ ನೇರವಾಗಿ ಹೇಳ್ಬಿಡ್ತೇನೆ. ನಾನು ಪಾರ್ವತಿನ ಮದುವೆ ಆಗಬೇಕು ಅಂತ ಬಂದಿದ್ದೀನಿ. ತುಂಬ ಸಂತೋಷ. ಆ ವಿಷಯನ ಮೊದಲೇ ಅಚ್ಚಮ್ಮ ಹೇಳಿದಾಳೆ. ಆದರೆ ಅದಕ್ಕೂ ಮುಂಚೆ ನಾನೊಂದು ವಿಷಯ ನಿಮಗೆ ಹೇಳಲೇಬೇಕು. ಯಾಕೆ ಅಂದರೆ ಮೊದಲೇ ಯಾಕೆ ಹೇಳಿಲ್ಲ ಅಂತ ತಾವು ಬಾಧೆ ಪಡಬಾರ್ದು. ಏನು ವಿಷಯ ಸರ್? ಪಾರ್ವತಿಗೆ ಈಗಾಗಲೇ ಒಂದು ಮದುವೆ ಆಗಿತ್ತು. ಏನು ಹೇಳ್ತಿದ್ರ ಸರ್? ಒಂದು ಹೆಣ್ಣಿನ ಎರಡನೇ ಗಂಡ ಆಗೋಕ್ಕೆ ನನಗೆ ಇಷ್ಟ ಇಲ್ಲ. ಮದುವೆ ಅನ್ನೋದು ಹೆಣ್ಣು ಗಂಡಿನ ಪವಿತ್ರವಾದ ಸಂಬಂಧ ಅನ್ಕೊಂಡಿದ್ದೇನೆ. ಈಗಾಗಲೇ ಬೇರೊಂದು ಸಂಬಂಧಕ್ಕೆ ಅರ್ಪಿತವಾಗಿರೋ ಹೆಣ್ಣನ್ನ ನಾನು ಮತ್ತೆ ಆ ಪವಿತ್ರ ಸ್ಥಾನಕ್ಕೆ ತರೋಕೆ ಸಿದ್ಧನಿಲ್ಲ. ಸಾರಿ, ಬರ್ತೇನೆ. ನಾನು ಮನಸಾರೆ ಪ್ರೀತಿಸಿದ್ದು ಪಾರ್ವತಿಯನ್ನ. ಅವಳ ಒಳ್ಳೆ ಮನಸ್ಸನ್ನ, ಅವಳ ಮುಗ್ಧತೆಯನ್ನ. ನನಗೆ ಬೇಕಾಗಿರೋದು ಈಗಿರೋ ಪಾರ್ವತಿ. ಅವಳನ್ನು ಮದುವೆ ಆಗೋಕ್ಕೆ ನನಗೆ ಯಾವ ತೊಂದರೆಯೂ ಇಲ್ಲ ಸರ್. ಅಂಥ ಬಾಧೆ ಪಡುವಂಥ ವಿಷಯ ಏನೂ ಇಲ್ಲ. ಕೂತ್ಕೊಳ್ಳಿ. ಪಾರ್ವತಿಗೆ ಒಂದು ವರ್ಷದ ಕೆಳಗೆ ಒಬ್ಬ ಒಳ್ಳೆ ಡಾಕ್ಟರ್ ಜೊತೆಲಿ ಮದುವೆ ಫಿಕ್ಸ್ ಆಯಿತು. ತಾಳಿನೂ ಕಟ್ಟಿದ್ರು. ಆ ಕೂಡಲೇ ಹಾಸ್ಪಿಟ್ಲಿಂದ ಒಂದು ಎಮರ್ಜೆನ್ಸಿ ಫೋನ್ ಬಂತು. ಆತ ಒಂದು ಆಪರೇಷನ್ ಮಾಡಬೇಕಾಗಿತ್ತು. ಒಂದು ಮಾನವ ಜೀವ ಉಳಿಸೋದಕ್ಕೆ ಹೋದ್ರು. ಅವರೇನೋ ಬದುಕಿಸಿದ್ರು. ಆದರೆ ಇವ್ರನ್ನ ಉಳಿಸೋಕೆ ಯಾರೂ ಇರಲಿಲ್ಲ. ವಾಪಸ್ ಬರ್ತಾ ದಾರಿಯಲ್ಲಿ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರು ಹೋದ್ರು. ಈ ವಿಷಯ ತಿಳಿತಿದ್ದ ಹಾಗೆ ಬಂದ ವರಗಳೆಲ್ಲ ವಾಪಸ್ ಹೊರಟೋಗ್ತಾ ಇದ್ದು. ಆದರೆ ಈ ವರ ಹಾಗೆ ಹೋಗ್ತಾ ಇಲ್ಲ ಸರ್. ನಮಗೆ ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ಪಾರ್ವತಿ, ಕಮ, ತಂದೆ ಕಾಲಿಗೆ ನಮಸ್ಕಾರ ಮಾಡೋಣ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಮಮ್ಮಿ, 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 ಅಲ್ಲಿ ನೋಡು ಡ್ಯಾಡಿ. ಏನ್ರಿ ಅಷ್ಟೊಂದು ಯೋಚಿಸ್ತಿದ್ದೀರಾ? ಏನ್ ಯೋಚಿಸ್ತಿದ್ದೀರಾ? ಏನಿಲ್ಲ. ಹಾಗೆ ನಿನ್ನ ನನ್ನ ಭೇಟಿ, ಪ್ರೀತಿ, ಮದುವೆ ಎಲ್ಲ ಜ್ಞಾಪಕಕ್ಕೆ ಬಂತು. ಅದೇನು ಇವತ್ತೇ ಜ್ಞಾಪಕಕ್ಕೆ ಬಂತು? ಮುಂದೆ ಯೋಚಿಸೋಕೆ ಆಗುತ್ತೋ ಇಲ್ವೋ? ಅಷ್ಟು ಬಿಸಿ ಆಗ್ಬಿಟ್ಟಿದ್ದೀರಾ. ಇನ್ಮೇಲೆ ನಿನ್ನ ನೋಡೋದು ಕಷ್ಟವಾಗುತ್ತೇನೋ ಅನ್ಸುತ್ತೆ. ಹೋಗ್ಲಿ ಬಿಡಿ, ಮನೆಗೆ ಬರ್ತಿರಲ್ಲ. ನೀವು ನನ್ನನ್ನು ನೋಡದೆ ಹೋದ್ರು ನಾನು ನಿಮ್ಮನ್ನ ಬಿಡದೆ ನೋಡ್ತಿರ್ತೀನಿ. ಯಾವತ್ತೂ ನೋಡ್ತಾನೆ ಇರ್ತೀನಿ. ನಡೀರಿ ಊಟಕ್ಕೆ. ಈಗಲೇ ಬೇಡ, ಆಮೇಲೆ ನಾನೇ ಬರ್ತೇನೆ. ನನ್ನ ಚೆಕ್ ಬುಕ್, LIC ಇದೆ, ಮತ್ತೆ ಪ್ರಾವಿಡೆಂಟ್ ಫಂಡ್ ಎಲ್ಲ ಪೇಪರ್ಗಳನ್ನು ಈ ಬ್ರೀಫ್ ಕೇಸ್ನಲ್ಲಿ ಇಟ್ಟಿರ್ತೇನೆ. ಏನ್ರಿ ಇದೆಲ್ಲ? ಯಾವಾಗಾದ್ರೂ ಬೇಕಾದ್ರೆ ಜ್ಞಾಪಕ ಇರಲಿ. ಯಾಕೆ ಮತ್ತೊಂಥರ ನಡ್ಕೋತಿದ್ದೀರಾ? ಅವೇನು ಊಟಕ್ಕೆ ಕರೆ. ಕರೆ. ಬಹುಶಃ ನಿಮ್ಮೆಲ್ಲರ ಜೊತೆ ಊಟ ಮಾಡೋದು ಇದೇ ಕಡೆ ರಾತ್ರಿ ಏನೋ. ಆಗ್ಲಿ ಮಮ್ಮಿ, ರೇಗ್ತಾಳೆ. ಹಾಗಲ್ಲ ಅನ್ಬಾರ್ದು. ನಾನು ದಿನ ಊಟ ಮಾಡಿಸೋಕೆ ಆಗಲ್ಲಮ್ಮ. ಮಮ್ಮಿ ಮಾತು ಕೇಳ್ಕೊಂಡು ಜಾಣಿಯಾಗಿರ್ಬೇಕು. ಆಗ್ಲಿ ಪಪ್ಪ. ನಾನು ಮನೇಲಿದ್ರೆ ಖಂಡಿತ ತಿನ್ನಿಸ್ತೀನಿ. ನಾನು ಇಲ್ಲದೆ ಹೋದ್ರೆ ಮಮ್ಮಿ ತಿನ್ನಿಸ್ತಾಳೆ ಜಾಣ ಪುಟ್ಟಿ. ಅವಿ, ಹೊಟ್ಟೆ ತುಂಬ ತಿನ್ನ. ನಾಳೆ ಪರೀಕ್ಷೆಗೆ ಓದೋದು ಜಾಸ್ತಿ ಇರುತ್ತೆ. ಬೇಡ ಬೇಡ, ನಾನೇ ಹೋಗಿ ಭಾಗ ತೆಗಿತೀನಿ. ಡೂ ಯುವರ್ ವರ್ಕ್ ಪ್ಲೀಸ್. ಯಾರು ಬೇಕಿತ್ತು? ಯಾರೇ ಬೇಕಿತ್ತು? ನಾವು ಸರ್, ಅವಿ ಫ್ರೆಂಡ್ಸ್ ಸರ್. ಹೌದಲ್ಲ, ಒಳಗೆ ಬನ್ನಿ. ಹೊರಗಡೆ ಕತ್ತಲು, ಏನು ಕಾಣಲಿಲ್ಲ. ಐ ಆಮ್ ಸಾರಿ. ಏನು ತಿಳ್ಕೊಬೇಡಿ, ಅವಿನಾಶ್ ಊಟ ಮಾಡ್ತಿದ್ದಾನೆ. ಅವಿ, ನಿನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಕೂತ್ಕೊಳ್ರ. ಬಂದೆ. ಕೂತ್ಕೊಳ್ಳಿ, ಹೋಗಿ ನೋಡು. ಪಾರ್ವತಿ, ನೀನು ಊಟ ಮಾಡಿಬಿಡು. ನಿಮ್ದಾಗ್ಲಿ ರೀ, ಮೊದಲು ನಿಮ್ಮ ತಟ್ಟೆಲೇ ಊಟ ಮಾಡ್ತೀನಿ. ತುಂಬ ಸೆಂಟಿಮೆಂಟ್ ಕಣೆ ನೀನು, ಅದೆಲ್ಲ ನಿಮ್ಮೇಲೆ ಕಡಿಮೆ ಮಾಡ್ಕೋ.
ಯಾವಾಗಲೂ ಒಂದೇ ತರ ಇರಬಾರದು. ಅವಿ ಅಣ್ಣ ಎಕ್ಸಾಮ್ ಹೋಗಿ ಬರ್ತೀನಿ. ಅವಿ ಯಾವ ಯೋಚನೆಗಳು ತಲೆಗೆ ಹಾಕೋಬೇಡ, ಯಾಕೆ ಅಂದ್ರೆ ಈಗ ನಿನ್ನ ಮೈಂಡ್ ಅಲ್ಲಿ ಬರೀ ಸಬ್ಜೆಕ್ಟ್ ತುಂಬಿರಬೇಕು. ಬೆಸ್ಟ್ ಆಫ್ ಲಕ್. ಈ ಸಾರಿ ನಿಂದು ಕಡೆಯ ವರ್ಷ, ಮುಂದೆ ನೀನು ಕೆಲಸಕ್ಕೆ ಹೋಗಬೇಕಾದನು ಯಾವುದೇ ತೊಂದರೆ ಬಂದರೂ ನೀನು ಪರೀಕ್ಷೆಗೆ ಮಾತ್ರ ಅಡ್ಡಿ ಮಾಡ್ಕೋಬೇಡ. ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೊಂಡನೆ ಈ ಅಣ್ಣನಿಗೂ ಆನಂದ. ಓಕೆ, ನೀನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತಲೂ ಚೆನ್ನಾಗಿ ಬರ್ತೀನಿ. ಬರಲಾ ಅದಕ್ಕೆ ಬಾಯ್. अर्थ अविनाश. यस सर. भविष्य हाँ स्टेशन ಇನ್ಸ್ಪೆಕ್ಟರ್ ನೋಡಬೇಕಿತ್ತು ಸರ್. ಏನು ಸರ್, ನೀವು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ ಸರ್. ಅರೆಸ್ಟ್ ಮಾಡ್ಕೊಂಡು ಬಂದ್ವಾ? ಯಾರನ್ನ, ಯಾವಾಗ? ಇವತ್ತು ಬೆಳಗ್ಗೆ ಸರ್. ಅವರು ನಮ್ಮ ಅಣ್ಣ ಸರ್. ಓಹೋ. ಏ ಫರ್ನಾಟೋ ಸರ್, ಇವತ್ತು ಯಾರನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ವಾ? ಅದೇ ಸರ್, ಫೈಲ್ ನಂಬರ್ 204. ಇದೆಲ್ಲ ಏನಮ್ಮ? ಓಹೋ, ಈ ಕೇಸಾ? ಏನಿವಾಗ ಅವರನ್ನ ಅರೆಸ್ಟ್ ಮಾಡಿದ್ ಯಾಕೆ ಅಂತ ಹೇಳಬೇಕಾ? ನಿನಗೆ ಹೇಳಬೇಕು ಅಂತ ನಮಗೆ ಯಾವಾದರೂ ಬಂದಿಲ್ವಲ್ಲ. ಹಾಗಲ್ಲ ಸರ್, ವಿಷಯ ಏನು ಅಂತ. ನಾಳೆನೋ ನಾಡಿದ್ದೋ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ, ಅಲ್ಲಿ ಬಂದು ಎಲ್ಲ ವಿಷಯ ತಿಳ್ಕೊಬಹುದು. ಮುಗಿತಾನೆ ನರಕತೆ, ಕಳಿಸ್ಕೊಳ್ಳೇನು ಸರ್. ನಮ್ಮ ಅಣ್ಣ ಜೆಂಟಲ್ಮನ್ ಸರ್. ನೀವು ಅರೆಸ್ಟ್ ಮಾಡಿರೋದು, ಕೋರ್ಟು, ಕೇಸು ಇದೆಲ್ಲ ನೀವು ಬೇರೆ ಯಾರನ್ನೋ ತಪ್ಪಾಗಿ ತಿಳ್ಕೊಂಡು ಈ ತರ ಹಾಗೇನಾದ್ರೂ ಆದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಬಿಟ್ಬಿಡ್ತೀವಿ. ಅಲ್ಲ ಸರ್, ನಿಮ್ಗಳು ಯಾವುದೋ ತಪ್ಪಿಂದ ಒಬ್ಬ ಅಮಾಯಕನಿಗೆ ತೊಂದರೆ ಕೊಡೋದು ಸರಿನಾ ಸರ್? ಅದೇ ಪ್ರಶ್ನೆ ಈಗ ನಿನ್ನ ನಾನು ಕೇಳ್ತೀನಿ. ನಮಗೂ ತೊಂದರೆ ಕೊಡದೆ ಗೆಟ್ ಔಟ್ ಸರ್ ಪ್ಲೀಸ್. ಒಂದ್ಸಲ ನಮ್ಮ ಅಣ್ಣ ನೋಡಬಹುದಾ? ಆಗೋಲ್ಲ ಇನ್ಸ್ಪೆಕ್ಟರ್. ಏನ್ ಎಲ್ಲದಕ್ಕ ಆಗಲ್ಲ ಹೇಳಲ್ಲ ಅಂತಿದ್ರಲ್ಲ, ನೀವು ಮಾತಾಡ್ಬೇಕಾದ ರೀತಿ ಇದೆಲ್ಲ. ಹೌದು, ನಾನು ಮಾತಾಡೋದೇ ಹೀಗೆ. ಏನಿಗ ನಿಂದು? ನಂಗೆ ಗೊತ್ತು ಇನ್ಸ್ಪೆಕ್ಟರ್, ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿದೆ. ರೌಡಿಸಮ್ ಮಾಡ್ತೀರನ್ ರೌಡಿಸಮ್ ಒಳಗ್ ತಳದೆ ಅಂದ್ರೆ ಒಬ್ಬೊಬ್ರು ಮೂಳೆನ ಎಣಸಿಟ್ಬಿಡ್ತೀನಿ ನನ್ನ ಮಕ್ಕಳ. ಏಯ್, ಮರ್ಯಾದೆ ಕೊಟ್ಟು ಮಾತಾಡ್ರಿ. ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್, ನಮ್ಮನ್ನ ಏನಾದ್ರೂ ಟಚ್ ಮಾಡಿದ್ರೆ ಏನಾಗತ್ತೆ ಗೊತ್ತಾ? ಏಯ್, ನಿಮ್ ದಾದಾಗಿರಿ ಇಲ್ಲಿ ನಡೆಯಲ್ರು. ಅಣ್ಣ ನೋಡ್ಕೊಂಡು ಬಂದೆ ಅತ್ತಿಗೆ, ಗಾಬರಿ ಆಗುವಂತದೇನಿಲ್ಲ. ವಿಷಯ ಏನು ಅಂತ ಗೊತ್ತಾಯ್ತಾ? ಅಷ್ಟೊಂದು ದಾರುಣವಾಗಿ ಎಳ್ಕೊಂಡು ಹೋಗುವಂತ ತಪ್ಪು ಅವ್ರು ಏನ್ ಮಾಡಿದ್ರು? ಆ ಇನ್ಸ್ಪೆಕ್ಟರ್ ಹಾಕಿ ಸುಮ್ಮನೆ ಬಿಡಬಾರ್ದು. ಅವನ್ನ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅತ್ತಿಗೆ.
ಅಣ್ಣನ ಮನೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನೀವು ಸಮಾಧಾನವಾಗಿರಿ. ನಾನು ಹೇಗೆ ಸಮಾಧಾನವಾಗಿರ್ಲಿ? ಅವ್ರೇನಾದ್ರೂ ಪೊಲೀಸು ಕೋರ್ಟು ಅಂತ ಮನಸ್ಸು ಕಚ್ಕೊಂಡು ಎಷ್ಟು ನೋವು ಅನುಭವಿಸ್ತಾರೋ ಏನೋ. ಅದಕ್ಕೆ ಅಣ್ಣ ಅಷ್ಟೊಂದು ವೀಕ್ ಅಲ್ಲ, ನೀವು ಧೈರ್ಯವಾಗಿರಿ. ಮೊನ್ನೆ ಪೇಪರ್ ನಲ್ಲಿ ಬಂದಿತ್ತಲ್ಲ ಪ್ರೆಸ್ ರಿಪೋರ್ಟರ್ ಪ್ರಸನ್ನ ಆಕ್ಸಿಡೆಂಟ್ ನಲ್ಲಿ ಸತ್ತ ಅಂತ. ನೋ ನೋ ಇನ್ಸ್ಪೆಕ್ಟರ್, ಆತ ಸತ್ತದ್ದು ಆಕ್ಸಿಡೆಂಟ್ ಇಂದಲ್ಲ, ಅವನ್ನ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ್ದಾರೆ? ನಿಂಗೆ ಹೇಗೆ ಗೊತ್ತು? 4 ದಿನಗಳ ಹಿಂದೆ ನಡು ರಸ್ತೆಯಲ್ಲಿ ನಾನು ಕಣ್ಣಾರ ನೋಡಿದೆ. ನೀನು ಯಾಕೆ ಅಲ್ಲಿ ಹೋಗಿದ್ದೆ? ನಾನು ಅಲ್ಲಿ ಹೋಗಿರ್ಲಿಲ್ಲ ಇನ್ಸ್ಪೆಕ್ಟರ್, ರಾತ್ರಿ ಫ್ಯಾಕ್ಟರಿಯಿಂದ ಬರ್ತಾ ಇದ್ದೆ. ಒಬ್ಬ ವ್ಯಕ್ತಿನ ದಾರುಣವಾಗಿ 5-6 ಜನ ರೌಡಿಗಳು ಹೊಡಿತಿದ್ರು. ಅವನು ಪೂರ್ತಿಯಾಗಿ ಕೆಳಗೆ ಬಿದ್ದ್ಮೇಲೆ ಅವನ ಮೇಲೆ ಜೀಪೆ ಹತ್ತಿಸ್ಬಿಟ್ರು. ನೀನ್ ಇದನ್ನೆಲ್ಲ ನೋಡಿದ್ಯಾ? ಹಾಗಾದ್ರೆ ಅವರು ಅಂದ್ರೆ ಕೊಲೆ ಮಾಡಿದವರು ಯಾರಿರ್ಬೋದು? ನಂಗೆ ಅನ್ಸುತ್ತೆ ಭವಾನಿ ಗ್ಯಾಂಗ್ನವರೇ ಇರಬೇಕು. ಇರ್ಬೇಕು ಅಂದ್ರೆ ಅವರೇ ಅಂತ ಖಚಿತವಾಗಿ ಗೊತ್ತಿಲ್ವಾ? ಖಚಿತವಾಗಿಯೇ ಹೇಳ್ತೇನೆ, ಅವರೇ ಅವರೇ. ಯಾಕೆ ಅಂದ್ರೆ ಮಾನವೀಯತೆ ಇಲ್ಲದೆ ಒಬ್ಬ ಮನುಷ್ಯನನ್ನ ಕೊಲೆ ಮಾಡೋದು ಬೇರೆ ಯಾರಿಗೂ ಆಗಲ್ಲ. ನಾಳೆ ಇದನ್ನೆಲ್ಲ ಕೋರ್ಟ್ನಲ್ಲಿ ಹೇಳ್ತೇನೆ. ನ್ಯಾಯವಾಗಿ ಹೇಳ್ತೇನೆ. ನ್ಯಾಯವಾದಿಯು ನನ್ನ ಹೆಸರು ಸತ್ಯ. ಇನ್ಸ್ಪೆಕ್ಟರ್, ಸತ್ಯವನ್ನು ಹೇಳೋದಕ್ಕೆ ಕೇಳೋದಕ್ಕೆ ನನಗೆ ಕೊಟ್ಟಿರೋದು. ನಡೆದಿರೋ ವಿಷಯನ ಎಲ್ಲರ ಮುಂದೆ ಹೇಳೇ ಹೇಳ್ತೇನೆ. ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ. ಪರ್ಪಸ್ ಆಗಿ ಮಾಡಿರೋ ಕೊಲೆ ಅಂತ. ಆ ಕೊಲೆ ಹಿಂದೆ ದೊಡ್ಡ ಗ್ಯಾಂಗ್ ಇದೆ. ನೀನು ಯಾವುದನ್ನು ಹೇಳ್ಬಾರ್ದು, ಹೇಳ್ಕೂಡ್ದು. ಯಾಕೆ ಇನ್ಸ್ಪೆಕ್ಟರ್, ನೀವು ಯಾಕೆ ಕಾನೂನಿಗೆ ದ್ರೋಹ ಮಾಡ್ತಿದ್ದೀರಾ? ನಿನ್ನ ಹತ್ರ ಇದಕ್ಕೆಲ್ಲ ಏನಿದೆ ಸಾಕ್ಷಿ? ಯು ಬಾಸ್ಟರ್ಡ್, ಏನಾಯ್ತು ಸಾಕ್ಷಿ? ನಾನೇ ಸಾಕ್ಷಿ, ನನ್ನೆರಡು ಕಣ್ಣುಗಡೆ ಸಾಕ್ಷಿ. ಅಷ್ಟೇ ತಾನೇ, ಕಣ್ಣು ಯಾವತ್ತು ಸಾಕ್ಷಿ ಆಗೋದು. ಯಾಕೆ ಅಂದ್ರೆ ಕಣ್ಣುಗಳನ್ನ ಕುರುಡು ಮಾಡೋದು ತುಂಬಾ ಸುಲಭ. ಸರಿ ಬಿಡು, ಮಿಕ್ಕ ವಿಷಯನ ನಾನು ನೋಡ್ಬೋದು. ಆ ಇನ್ಸ್ಪೆಕ್ಟರ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗಿದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಮತ್ತೇನ್ ಮಾಡೋದೀಗ? ಐಜಿ ನಾಳೆ. ಹಲೋ ಸರ್, ಐಜಿ ಅವ್ರನ್ನ ನೋಡ್ಬೇಕಿತ್ತು ಸರ್. ಐಜಿ ಅವರಿಲ್ಲ, ಬೆಳಿಗ್ಗೆ ಬನ್ನಿ ಸರ್. ಅವ್ರ ಹತ್ರ ಅರ್ಜೆಂಟ್ ಮಾತಾಡ್ಬೇಕು ಸರ್, ಸೀರಿಯಸ್ ಮ್ಯಾಟ್ರು. ನೋಡಿ, ಅವ್ರು ಏನೇ ಆದ್ರೂ ಬೆಳಗ್ಗೆನೆ ಸಿಗೋದು, ಬೆಳಿಗ್ಗೆ ಬನ್ನಿ. ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಸರ್, ಇವರನ್ನ ಕಾರಣ ಇಲ್ಲದೆ ಅರೆಸ್ಟ್ ಮಾಡಿದಾರ ಇನ್ಸ್ಪೆಕ್ಟರ್, ಅದಕ್ಕೆ ನಾವು ಐಜಿ ಸಾಹೇಬ್ರು ನೋಡ್ಬೇಕು ಪ್ಲೀಸ್. ಅದೇನೇ ಇದ್ರು ಸ್ಟೇಷನ್ ಅಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ. ನೀವ್ಯಾರ ಕೇಳಕ್ಕೆ, ಐಜಿ ಅವ್ರು ಮೀಟ್ ಮಾಡಕ್ ನಮಗೂ ಹಕ್ಕಿದೆ. ನೋಡಿರಿ, ಹಾಗೆಲ್ಲ ಒಳಗೆ ಬಿಡಕ್ಕಾಗಲ್ಲ. ಏನ್ರಿ, ಏನ್ರಿ ಅದು ಗಲಾಟೆ? ಅವ್ರನ್ನ ಒಳಗಡೆ ಕಳಿಸಿ. ಆಯ್ತು ಸರ್, ಆಯ್ತು, ಹೋಗಿ. ಯಾರಾದ್ರೂ ಒಬ್ರು ಹೋಗಿ. ನೀವಿಲ್ಲೇ ಇರೋ ಬಂದೆ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಎರಡು ಕಾಫಿ ಕಳಿಸು, ಹೇಳಿ ಏನು ಬಂದಿದ್ದು? ಸರ್, ಅದು ನಮ್ಮ ಅಣ್ಣನ ಕಾರಣ ಇಲ್ಲದೆ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಸರ್. ಎಲ್ಲಿ, ಯಾವಾಗ, ಯಾವ ಸ್ಟೇಷನಲ್ಲಿ? ಆ ಪೊಲೀಸ್ ಇನ್ಸ್ಪೆಕ್ಟರ್ ಹೆಸರು ಗೊತ್ತಿಲ್ಲ, ಸ್ಟೇಷನ್ ಬಂದು ರಾಜ್ಮಹಲ್ ವಿಲಾಸ್ ಎಕ್ಸ್ಟೆನ್ಷನ್. ಅಲ್ರಿ, ಕಾರಣ ಇಲ್ಲದೆ ಯಾರಾದರೂ ಅರೆಸ್ಟ್ ಮಾಡ್ತಾರೇನ್ರಿ? ಸರ್, ಅದು ಹಾಗಲ್ಲ ಸರ್, ನಮ್ಮ ಅಣ್ಣ ಇಂಥ ಗಲಾಟೆ ತಂಟೆಗೆಲ್ಲ ತಲೆ ಹಾಕೋರೇ ಅಲ್ಲ ಸರ್. ಐ ಸಿ. ಬೈ ದ ಬೈ, ನಿಮ್ಮ ಅಣ್ಣ ಏನು ಮಾಡ್ತಿದ್ದಾರೆ? ಸರ್, ಅವರು MRCL ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್. ಅಲ್ಲಿನ ವರ್ಕರ್ಸ್ ಯೂನಿಯನ್ಗೆ ಲೀಡರ್ ಆಗಿದ್ದಾರೆ ಸರ್. ಆ ಫ್ಯಾಕ್ಟ್ರಿಯಲ್ಲಿ ಯಾವಾಗಲೂ ಯೂನಿಯನ್ ಗಲಾಟೆ ಇರುತ್ತೆ. ಆ ವಿಷಯದಲ್ಲಿ ಏನಾದರೂ ನಿಮ್ಮಣ್ಣ? ಸರ್ ಇಲ್ಲ ಸರ್. ಹಾಂ, ಯಾವುದಕ್ಕೂ ನಾನು ವಿಷಯ ತಿಳ್ಕೊತೀನಿ, ಕಾಫಿ ತಗೊಳ್ಳಿ. ಕಾಫಿ ಗಿಫಿ ಏನು ಬೇಡ ಸರ್, ನಮ್ಮ ಅಣ್ಣನ ವಿಷಯ ಏನಾಗುತ್ತೆ ಅಂತ ಹೇಳಿದ್ರೆ. ನೋಡಿ, ನಿಜವಾಗ್ಲೂ ನಿಮ್ಮ ಅಣ್ಣಗೆ ಅನ್ಯಾಯ ಆಗಿದ್ರೆ ನಾನು ನ್ಯಾಯ ಕೊಡಿಸ್ತೀನಿ. ಕಾಫಿ ತಗೊಳ್ಳಿ, ತಗೊಳ್ಳಿ, ಪರವಾಗಿಲ್ಲ. ಹಲೋ, ಕಂಟ್ರೋಲ್ ರೂಮ್, ನಾನು IG ಮಾತಾಡ್ತಿರೋದು. ರಾಜ್ಮಹಲ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ಗೆ ಕನೆಕ್ಟ್ ಮಾಡಿ. ಇನ್ಸ್ಪೆಕ್ಟರ್ ಬಲರಾಮ್ ಹಿಯರ್. ನಾನ್ರಿ IG ಮಾತಾಡ್ತಿರೋದು. ನಮಸ್ಕಾರ ಸರ್. MRCL ಫ್ಯಾಕ್ಟ್ರಿ ಎಂಪ್ಲಾಯ್ನ ಅರೆಸ್ಟ್ ಮಾಡಿದಿರಂತಲ್ಲ, ಏನ್ ಸಮಾಚಾರ? ಸರ್, ಆತ ಯೂನಿಯನ್ ಲೀಡರು, ಫ್ಯಾಕ್ಟ್ರಿಲಿ ಅದೇನೋ ತುಂಬಾ ಗಲಾಟೆ ಇದೆಯಂತೆ. ಅವನಿಗೆ ಸೆಕ್ಯೂರಿಟಿ ಕೊಡಿ ಅಂತ ಫೋನ್ ಬಂತು, ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀನಿ ಸರ್. ಅಲ್ರಿ, ಫೋನ್ ಯಾರು ಮಾಡಿದ್ದು ಅಂತ ತಿಳ್ಕೊಳಕಾಗಿಲ್ಲ ನಿಮಗೆ? ಅವ್ರು ಯಾರು ಅಂತ ಏನು ಹೇಳಿಲ್ಲ, ಆತ ಕೊಲೆ ಆಗೋಗ್ಬಿಡ್ತಾನೆ, ಕಾಪಾಡಿ ಅಂತ ಹೇಳಿದ್ರು ಅಷ್ಟೇ ಸರ್. ಅದ ವಿಷಯ, ಆತನ ಯಾವಾಗ ಬಿಡುಗಡೆ ಮಾಡ್ತೀರಾ? ನಾಳೆನೂ ನಾಡಿದ್ದು ರಿಲೀಸ್ ಮಾಡ್ತೀವಿ ಸರ್. ಆಯ್ತು,
ಆತನ ತಮ್ಮ ಬಂದಿದ್ದಾನೆ, ಪಾಪ ತುಂಬಾ ಒದ್ದಾಡ್ತಿದ್ದಾನೆ. ನೀವ್ ಇಂಟ್ರೆಸ್ಟ್ ತಗೊಂಡು ಆದಷ್ಟು ಬೇಗ ಅವನ್ ರಿಲೀಸ್ ಮಾಡಿ. ಆಯ್ತು ಸರ್. ನೋಡಿ, ಫ್ಯಾಕ್ಟ್ರಿ ಏನೋ ಗಲಾಟೆ ಇದೆಯಂತೆ, ನಿಮ್ಮ ಅಣ್ಣನಿಗೇನೂ ತೊಂದರೆ ಆಗೋದಿಲ್ಲ, ನೀವು ಹೋಗ್ಬೋದು. ಸರ್ ನೋಡಿ, ನಾ ಅರ್ಜೆಂಟ್ ಆಗಿ ಒಂದ್ ಕೆಲಸನ ಅಟೆಂಡ್ ಮಾಡ್ಬೇಕಾಗಿದೆ, ನೀವು ಹೋಗ್ಬೋದು. ಪಾಪು ಪಾಪು ತಗೋ ಊಟ ಮಾಡ. ಬೇಡ, ಸ್ವಲ್ಪ ಊಟ ಮಾಡಮ್ಮ. ಡ್ಯಾಡಿ ಬೇಕು. ಡ್ಯಾಡಿ ಬರ್ತಾರ, ಊಟ ಮಾಡಮ್ಮ. ಡ್ಯಾಡಿ ಬೇಕು, ಡ್ಯಾಡಿ ಬೇಕು ಮಮ್ಮಿ. ಸತ್ಯ ಸತ್ಯ, ಅವ್ರ ಮನೇಲಿಲ್ಲ. ಎರಡು ಮೂರು ದಿವಸದಿಂದ ಫ್ಯಾಕ್ಟರಿ ಬಂದಿಲ್ಲ, ವಿಷಯ ಏನು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್? ಅದು ನಮ್ ಸತ್ತಿಲ್ಲ. ಹೌದು, ಯಾರೋ ಅವ್ರ ಜೀವಕ್ಕೆ ಅಪಾಯ ಅಂತ ಸ್ಟೇಷನ್ ಫೋನ್ ಮಾಡಿದ್ರಂತೆ. ಅವ್ರ ಸೆಕ್ಯೂರಿಟಿ ಕೊಡಕ್ಕೆ ಅರೆಸ್ಟ್ ಮಾಡ್ಕೊಂಡಿದೀವಿ ಅಂತಿದ್ದಾರೆ. ನೋ ನೋ, ಇದ್ರಲ್ಲಿ ಏನೋ ಇರಬೇಕು. ಫ್ಯಾಕ್ಟರಿ ಓನರ್ಗೆ ವಿಷಯ ತಿಳಿಸ್ಬೇಕು, ನಾನು ಬರ್ತೀನಿ. ಅವ್ರನ್ನ ಮೀಟ್ ಮಾಡಿದ್ಯಾವಿ? ಪದೇ ಪದೇ ಮೀಟ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅದಕ್ಕೆ. ಊಟ ಮಾಡಿದ್ರೋ ಇಲ್ವೋ? ಒಂದು ಸಣ್ಣ ನೋವನ್ನು ಸಹಿಸ್ತಾ ಇದ್ದವರು ಹೇಗಲ್ ದಿನಗಳನ್ನ ಕಳೀತಾ ಇದ್ದಾರೋ ಏನೋ. ಅವಿ, ಜೈಲ್ನಲ್ಲಿ ಕಾಫಿ ಕೊಡ್ತಾರ? ಅವ್ರಿಗೆ ಕಾಫಿ ಇಲ್ಲದೆ ಹೋದ್ರೆ ತುಂಬಾ ಒತ್ತಾಡ್ತಾರೆ. ಅಣ್ಣನ ಕೈದಿಗಳ ತರ ಕೂಡ ಹಾಕಿಲ್ಲ, ಅವ್ರಿಗೆಲ್ಲ ಸಿಗತ್ತೆ. ಬೆಳಗ್ಗೆ ಸಂಜೆ ಕಾಫಿ ಕೊಡ್ತಾರೆ, ಒಳ್ಳೆ ಊಟ ಕೊಡ್ತಾರೆ, ಇದೆಲ್ಲ ಅಣ್ಣನೇ ಹೇಳ್ದ. ನೀವು ಒಟ್ಟಿನಲ್ಲಿ ಊಟ ಮಾಡ್ತಿದ್ರ ತಾನೆ? ಊಟದ ತಟ್ಟೆ ಮುಂದೆ ಕುತ್ಕೊಂಡ್ರೆ ಅವ್ರೇ ನೆನಪಕ್ಕೆ ಬರ್ತಾರೆ, ಊಟನೇ ಸೇರಲ್ಲ. ನೀವು ಹೀಗೆ ಮಾಡಿದ್ರೆ ಹೇಗೆ? ಅಣ್ಣ ಮನೆ ಬರೋ ಹೊತ್ತಿಗೆ ನೀವು ಅನಾರೋಗ್ಯವಾಗಿದ್ರೆ ಅವ್ರ ಮನ್ಸು ಬೇಜಾರಾಗಲ್ಲ. ಪ್ಲೀಸ್, ಸ್ವಲ್ಪನಾದ್ರೂ ಆಹಾರ ತಗೋತಾ ಇರಿ. ಏನೇ ಆಗ್ಲಿ ಅಣ್ಣನ ಬಿಡುಗಡೆ ಮಾಡೇ ಮಾಡ್ತಾರೆ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, ಪೊಲೀಸರು ಸತ್ಯನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಮೂರು ದಿನ ಆಗಿದೆ. ನಮ್ಮ ಬೇಡಿಕೆಗಳು ಸಹಜವಾದದ್ದು ಸರ್, ಅದನ್ನ ಈಡೇರಿಸಬೇಕಾದ್ದು ನಿಮ್ಮ ಕರ್ತವ್ಯ. ಬರ್ತಿರೋ ಲಾಭದಿಂದ ನಾವು ಕೇಳ್ತಾ ಇರೋದು 2% ಇರಬಹುದು ಅಷ್ಟೇ. ನೀವು ಒಪ್ಪಿಕೊಳ್ಳದೆ ಇದ್ರೆ ಈ ಮುಷ್ಕರ ನಿಲ್ಲಲ್ಲ ಸರ್. ನಾನು ಸತ್ಯಮೂರ್ತಿ, ಸತ್ಯಕ್ಕಾಗಿ ಹೋರಾಡೋಣ. ನಮ್ಮ ಬೇಡಿಕೆಗಳ ಬಗ್ಗೆ ಒಂದು ತೀರ್ಮಾನಕ್ಕೆ ಬರದೆ ಹೋದ್ರೆ ಮುಂದೆ ಆಗೋ ಕೆಟ್ಟ ಪರಿಣಾಮಕ್ಕೆ ನಾವು ಜವಾಬ್ದಾರರಲ್ಲ. ಯಾವ ಸ್ಟೇಷನ್ ಅಲ್ಲಂತೆ? ಜೇಮಾಲ್ ಸ್ಟೇಷನ್ ಅಲ್ಲಿ ಸರ್. ಇದೆಲ್ಲ ಫೋನ್ ಅಲ್ಲಿ ಮಾತಾಡೋ ವಿಷಯ ಅಲ್ಲ, ನಾವೇ ಖುದ್ದಾಗಿ ಹೋಗಿ ಇನ್ಸ್ಪೆಕ್ಟರ್ನ ಮೀಟ್ ಮಾಡಿ ಮಾತಾಡೋಣ. ಬನ್ನಿ. ನೋಡಿ ಇನ್ಸ್ಪೆಕ್ಟರ್, ನೀವು ಅರೆಸ್ಟ್ ಮಾಡಿ ಕರ್ಕೊಂಬಂದಿದ್ರಲ್ಲ ಮಿಸ್ಟರ್ ಸತ್ಯ ಅಂತ, ಅವನು ನಮ್ಮ ಫ್ಯಾಕ್ಟ್ರಿಲಿ ಯೂನಿಯನ್ ಲೀಡರ್. ಗೊತ್ತು ಸರ್, ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಕೇಳ್ಬೋದಾ? ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಜಸ್ಟ್ ಎ ಮಿನಿಟ್ ಸರ್. ಹಲೋ, ಇನ್ಸ್ಪೆಕ್ಟರ್ ಬಲರಾಮ್ ಹಿಯರ್. ಸ್ವಲ್ಪ ಸಾಹೇಬ್ರು ಕೊಡಪ್ಪ. ಸರ್, ಬಲರಾಮ್ ಮಾತಾಡ್ತಾ ಇದ್ದೀನಿ. ಆಯ್ತು ಸರ್, ನಾನೇನು ಮಾತಾಡೋಲ್ಲ ಸರ್, ಅವ್ರನ್ನೇ ಕಳಿಸ್ಕೊಡ್ತೀನಿ. ಸರ್ ನನ್ನ ವಿಷಯ ಆಯ್ತು ಸರ್. ಓಕೆ ಸರ್. ತಗೊಳ್ಳಿ, ಇವ್ರನ್ನ ಹೋಗಿ ಮೀಟ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ನಾನು ಬರ್ತೀನಿ. ಓಕೆ ಆಯಿತು, ನಾನು ವಿಚಾರಿಸ್ಕೊಳ್ತೀನಿ. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಅಂದ್ರೆ ನೀವೇ ಮೋಹನ್ ರಾಮ? ಹೌದು ಸರ್. ಆತ ನಿಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದಾ? ಹೌದು ಸರ್. ಹೇಗೆ ಆ ಮನುಷ್ಯ? ಇದ್ದಿದ್ದ ಹಾಗೆ ಹೇಳೋನು, ಲಕ್ಷ ಹೋದ್ರೂ ಕೇರಿಲ್ಲ, ಲಕ್ಷ ಬಂದ್ರೂ ಕೇರಿಲ್ಲ. ಯೂನಿಯನ್ ಲೀಡರ್ಗಳು ಸತ್ಯವಾಗಿ ನಡ್ಕೊಂಡ್ರು ಅಂದ್ರೆ ನಿಮಗೆ ತೊಂದರೆ ಆಗಲ್ವೇನ್ರಿ? ಫ್ಯಾಕ್ಟ್ರಿಲಿ ಸತ್ಯ ಉಳಿಬೇಕು ಅಂದ್ರೆ ಸತ್ಯವಂತರು ಯಾರು ಅಲ್ಲಿ ಇರಬಾರದು. ಆದ್ರೆ ಅವ್ರ ಹಿಂದೆ ಸಾವಿರಾರು ಜನ ವರ್ಕರ್ಸ್ ಇದ್ದಾರೆ ಸರ್. ಏನ್ರಿ ಇದು, ಸಂಬಳ ಕೊಡ್ತಿರೋರು ನೀವಲ್ವೇನ್ರಿ? ಅವನ ಹಿಂದೆ ತುಂಬಾ ವರ್ಕರ್ಸ್ ಇದ್ದಾರೆ ಅಂತಿದ್ದೀರಾ, ಹಾಗಾದ್ರೆ ನೀವು ಅವರಿಗೆ ತುಂಬಾ ಅನ್ಯಾಯ ಮಾಡಿರ್ಬೇಕು. ಅಯ್ಯೋಯ್ಯೋ, ಹಣದ ವಿಷಯ ನೋಡಿ, ಅವ್ರ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾ ಹೋದ್ರೆ ನಾಳೆ ನಮ್ಗತಿ? ನಿಮ್ಮ ಫ್ಯಾಕ್ಟ್ರಿಲಿ ಏನ್ರಿ ಬೇಕಾದಷ್ಟು ಲಾಭ ಇದೆ,
ಲಾಭ ಬರುತ್ತೆ ಅಂತ ಸಿಕ್ಕದವ್ರಿಗೆಲ್ಲ ಕೊಟ್ಬಿಡಕ್ಕಾಗತ್ತ ಬುದ್ಧಿ? ಬೇಕಾದಷ್ಟು ಬರೋ ಲಾಭನ ಬೇಕ್ ಬೇಕಾದವ್ರು ಕೊಡೋದಕ್ಕೆ ಇಟ್ಕೊಂಡಿರ್ಬೇಕಲ್ಲ. ಅಂದ್ರೆ ವರ್ಕರ್ಸ್ ಆಸೆನ ತೀರಿಸ್ಲೂಬಾರ್ದು, ಯೂನಿಯನ್ ಲೀಡರ್ನೂ ಎದುರು ಹಾಕೋಬಾರ್ದು. ಸತ್ಯ ತುಂಬಾ ಕಡಕ್ ಸಾರ್. ಹಾಗಾದ್ರೆ ನೀವು ಅವನ್ನ ಬಿಡಿಸೋದಕ್ಕೆ ಬಂದಿದ್ದೀರಾ? ಛೇ ಛೇ, ಎಲ್ಲಾದ್ರೂ ಉಂಟಾ ಗುರುವೆ, ಅವನ್ನ ಬಿಡಿಸ್ಕೊಂಡು ಹೋಗಕ್ ಬರ್ಲಿಲ್ಲ. ವಿಷಯ ಏನು ಅಂತ ತಮ್ಮಿಂದ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ವಿಷಯ ನಿಮಗೆ ಹೇಳುವಂತದ್ದಲ್ಲ, ಬಿಡುಗಡೆ ಮಾಡಬೇಕು ಅಂದ್ರೆ ಬಿಡಿಸ್ತೀನಿ. ಮುಂದೆ ಅವನ ಬಗ್ಗೆ ನಿಮ್ಮಿಂದ ಏನಾದರೂ ತಕರಾರು ಬಂದ್ರೆ ನಾನು ಸುಮ್ಮನಿರಲ್ಲ. ಬಿಡಬೇಡಿ ಸರ್, ಬಿಡ್ಲೇಬೇಡಿ ಸರ್. ನಾನು ಎಲ್ಲರನ್ನೂ ಹೆದರ್ಸ್ಕೊಂಡು ನಿಶ್ಚಿಂತೆಯಿಂದ ಇರ್ಬೋದು. ಅಂದ್ರೆ ಒಂದೇ ಸಲಕ್ಕೆ ಕೈ ತೊಳ್ಕೋಬೇಕು ಅಂತಿದ್ದೀರಾ? ನಿಮ್ಗೇನೇ ಸಹಾಯ ಬೇಕು ಅಂದ್ರು ನಾನು ರೆಡಿ ಸರ್. ಅವನು ಮಾತ್ರ ಬಿಡುಗಡೆ ಆಗ್ಬಾರ್ದು. ಹಾ, ನಾನು ಬಯಸಿದ್ದು ಅದೇ, ನೀವು ಹೇಳ್ತಾ ಇರೋದು ಅದೇ. ಇನ್ನು ಮೇಲೆ ನಿಮ್ಮ ಫ್ಯಾಕ್ಟ್ರಿಲಿ ಸತ್ಯನೇ ಇರಲ್ಲ. ಅಯ್ಯೋ, ಅಷ್ಟಾಗ್ಬಿಟ್ರೆ ನಾನು ಧನ್ಯ ದೇವರು, ನಾನು ಧನ್ಯ. ನಿಮ್ಮ ಆಶೀರ್ವಾದ ಯಾವತ್ತೂ ಈ ಬಡವನ ತಲೆ ಮೇಲೆ ಇರಲಿ. ನಾನಿನ್ ಬರ್ಲಾ? ಓಕೆ ಓಕೆ. ಏನು ಹೇಳಿದ್ರು ಸರ್? ಸಾಧ್ಯವಾದಷ್ಟು ಬೇಗ ಬಿಟ್ಬಿಡ್ತೀವಿ, ಪಾಪ ಅವರೆಲ್ಲ ಒದ್ದಾಡೋದು ಬೇಡ. ಸತ್ತಿನ ಜೀವಕ್ಕೆ ಆಪತ್ತಿದೆ ಅಂತ ಯಾರೋ ಫೋನ್ ಮಾಡಿ ಹೆದರಿಸಿದ್ರಂತೆ. ಪೊಲೀಸ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟು ಒಳ್ಳೇದನ್ನೇ ಮಾಡಿದ್ದಾರೆ. ನೀವೆಲ್ಲ ಏನು ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ಬಿಟ್ಬಿಡ್ತಾರೆ. ಸದ್ಯ ನಮ್ಮ ಸತ್ಯ ಬಿಡುಗಡೆ ಆದ್ರೆ ಸಾಕು, ಆದಷ್ಟು ಬೇಗ ಬಿಡುಗಡೆ ಆಗ್ತಾನೆ. ಹೇಳಪ್ಪ, ಸಾಹೇಬ್ರು ಬಂದಿದ್ದಾರೆ. ಪೇಪರ್ ಮೇಲೆ ಸೈನ್ ಮಾಡು. ಏನದು? ನಿನ್ನ ಬಿಡುಗಡೆ ಮಾಡೋ ಆರ್ಡ್ರು. ಬಿಡುಗಡೆ ಮಾಡೋದು ನಾನೇ ಮಾಡ್ತೇನೆ. ಫೈಲ್ನ ಕೋರ್ಟ್ ಕಳಿಸ್ಬೇಕು, ಸುಮ್ಮನೆ ಸೈನ್ ಹಾಕು. ನೋ, ನಾನು ಹಾಕಲ್ಲ. ಅಯ್ಯೋ ಕರ್ಮ ಕರ್ಮ, ಇಷ್ಟೆಲ್ಲ ಒದ್ದಾಡಿ ನೀನು ಒಳ್ಳೆದೇ ದಾರಿ ಹುಡಿಕೊಂಡು ಬಂದ್ರೆ ಸೈನ್ ಮಾಡಲ್ಲ ಅಂತೀಯಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಇಲ್ಲೇ ಕೊಳಿಬೇಕು ಅಂತ ಆಸೆನಾ? ಏ ಫೋರ್ನಟು, ನನಗಿಲ್ಲಿದ್ರೆ ಕೋಪ ತಡ್ಕೊಳ್ಳೋಕಾಲ್ವ? ನೀನೇ ಇವನ ಕೈಲಿ ಸೈನ್ ಹಾಕ್ಸು. ಎಸ್ ಸರ್. ನೀನು ಸೈನ್ ಮಾಡಿದ್ರೆ ಫೈಲು ಕೋರ್ಟ್ಗೆ ಹೋಗುತ್ತೆ, ನಿನಗೆ ಬೇಗ ಬಿಡುಗಡೆ ಆಗುತ್ತೆ. ನಾನು ಯಾಕೆ ಸೈನ್ ಮಾಡಲಿ? ಕೋರ್ಟ್ ಆದ್ರೆ ಬಂದ್ಮೇಲೆ ತಾನೆ ಸೈನು ಬಿಡುಗಡೆ ಎಲ್ಲ. 15 ವರ್ಷ ಆಯ್ತು ಈ ಕಾಕಿ ಬಟ್ಟೆ ಹಾಕೊಂಡು, ನನ್ನ ಹತ್ರನೇ ಬಿಡ್ತೀಯಲ್ಲ ನೀನು. ನನಗೂ ಮನುಷ್ಯತ್ವ ಇದೆ ಕಣಯ್ಯ, ಸುಮ್ಮನೆ ಸೈನ್ ಹಾಕು. ಅದರಿಂದ ತೊಂದರೆ ಆಗಲ್ಲ ತಾನೆ? ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಹಾ, ಸೈನ. ಪಾಪು ಏನ್ ಮಾಡ್ತಾ ಇದೀಯಾ? ಬಾ, ಒಳಗ್ ಬಾ. ಡ್ಯಾಡಿ ಬೇಕು. ಡ್ಯಾಡಿ ಬರ್ತಾರೆ, ಬಾಮ್ಮ ನೀನ್ ಹೋಮ್ವರ್ಕ್ ಮಾಡ್ಬಾ. ನಾನ್ ಬರಲ್ಲ, ಡ್ಯಾಡಿ ಬೇಕು. ಡ್ಯಾಡಿ ಬರ್ತಾರಮ್ಮ. ನಾನ್ ಬರಲ್ಲ. ನನಗಿರೋ ಸಂಖ್ಯೆ ಸಾಕಂತ ಏಳು ಬೇರೆ ಒಂದು ಪಾಠ. ಸರ್, ಸರ್, ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನಮ್ಮ ಅಣ್ಣನ ವಿಷಯ ಏನಾಯ್ತು? ಯಾವ ಅಣ್ಣನು? ಅದೇ ಅರೆಸ್ಟ್ ಅನ್ನೋ ನೆಪದಲ್ಲಿ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ರಲ್ಲ ಅವ್ರು. ಅವನಾ? ಅವನಾಗ್ಲೇ ರಿಲೀಸ್ ಮಾಡಾಯ್ತು. ಸುಳ್ಳು ಹೇಳ್ತಾ ಇದ್ರ ಇನ್ಸ್ಪೆಕ್ಟರ್? ಫೋರ್ನಟು ಸರ್, ಆ ಬುಕ್ ತೊಂಬ. ಅವನು ಒಪ್ಕೊಂಡು ಮಾಡಿರೋ ಸೈನು, ಬಿಡುಗಡೆ ಆಗಿರೋ ಟೈಮು, ಡೇಟು ಎಲ್ಲ ಇದೆ ನೋಡ್ಕೋ. ಅಂದ್ರೆ ಮನೆಯಲ್ಲಿ ಬಿಡುಗಡೆ ಆಗಿದ್ದಾರೆ ಅಣ್ಣ? ಇನ್ನು ಮನೆ ಬರಲಿಲ್ಲ ಇನ್ಸ್ಪೆಕ್ಟರ್. ಮನೆವರೆಗೂ ಕರ್ಕೊಂಡು ಬಂದು ಬಿಡೋಕೆ ನಾವೇನು ಆಟೋ ಡ್ರೈವರ್ಗಳಲ್ಲ. ಆದ್ರೆ ಇನ್ಸ್ಪೆಕ್ಟರ್, ಇನ್ನೊಂದು ಮಾತು ಹೆಚ್ಚಿಗೆ ಆಡದೆ ಅಂತ ಇಟ್ಕೋ. ದಾದಾಗಿರಿ ಮಾಡ್ತಾ ಇದೀಯ ಅಂತ ಅರೆಸ್ಟ್ ಮಾಡಿ ಬೆಂಡ್ ಎತ್ತಬೇಕಾಗತ್ತೆ. ಶಟ್ ಅಪ್ ಅಂಡ್ ಗೆಟ್ ಔಟ್ ಸರ್, ಪ್ಲೀಸ್. ನಮಗ್ ಮುಖ ತೋರಿಸೋದು ಅಮ್ಮ ನಾನು ಕೊಟ್ಟಿದ್ದಾರ? ನಾನವ್ರ ಹೆಂಡತಿ ಅಲ್ವಾ, ಅವ್ರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನನಗೆ ಗೊತ್ತಿಲ್ವಾ? ಆದ್ರೆ ಯಾತ್ರಮಿಂದ ದೂರ ಇದ್ದಾರೆ. ಅದೇ ಕಾರಣ ಅಂತ ಹೇಳಕ್ ಆಗಲ್ಲ ಅದಕ್ಕೆ. ಇಷ್ಟು ದಿನದ ಜಲೀಲ್ ವಾತಾವರಣದಿಂದ ಮನ್ಸು ತಿಳಿ ಮಾಡ್ಕೊಳಕ್ಕೆ ಎಲ್ಲೋ ಹೋಗಿರ್ಬೇಕು.
ಯಾಕೆ ಯಾಕೆ ನಮ್ಮಿಂದ ದೂರ ಇರಬೇಕು? ಈ 15 ದಿನಗಳು ಕಳೆದಿದೆ, 15 ಯುಗಗಳಾಗಿವೆ ಅಂತ ಗೊತ್ತಿಲ್ವಾ? ಅವರು ಎಲ್ಲಿರ್ತಾರೋ, ಹೇಗಿರ್ತಾರೋ, ಎಷ್ಟು ಕಷ್ಟ ಅನುಭವಿಸ್ತಿರ್ತಾರೋ, ನನ್ನ ವಿಷಯ ಹೋಗ್ಲಿ ಬಿಡು, ಪಾಪನ್ ಬಿಟ್ಟಾದ್ರೆ ಹೇಗಿರ್ತಾರೆ? ಅವರು ನಮ್ಮಷ್ಟೇ ಒದ್ದಾಡ್ತಾ ಇದ್ದಾರೆ, ಆದ್ರೆ ಅದು ನಮಗೆ ತಿಳಿತಿಲ್ಲ ಅಷ್ಟೇ. ನೀವು ಸ್ವಲ್ಪ ಸಮಾಧಾನ ತಗೊಳ್ಳಿ, ಈ ಊರೆಲ್ಲ ಹುಡ್ತೀನಿ, ಅವ್ರಿಗೆ ಬೇಕಾದವ್ರ ಮನೆಯೆಲ್ಲ ಜಾಲಾಡ್ತೀನಿ, ಅವ್ರೆಲ್ಲ ಇದ್ರು ಕರ್ಕೊಂಡ್ ಬರ್ತೀನಿ. ಬರ್ತೀವಿ ಬರ್ತೀವಿ. ಅವನ ಹೆಸರು ಅವಿನಾಶ್ ಅಂತ, ವಯಸ್ಸು 22-23 ಇರ್ಬೋದು, ಪಿ ಎಸ್ ಕಾಲೇಜ್ನಲ್ಲಿ ಓದ್ತಾ ಇದ್ದಾನೆ. ಅವನು ಅವನ ಅಣ್ಣನ ವಿಷಯದ ಬಗ್ಗೆ ತುಂಬ ಸೀರಿಯಸ್ ಆಗಿ ತಗೋಬೋದು ಅಂತ ನನ್ನ ಭಾವನೆ. ಓಕೆ ಓಕೆ ಸರ್. ಸರ್ ನನ್ನ ವಿಷಯ ನಾಳೆ ಬಂದು ತಗೊಂಡು ಹೋಗ್ಬೋದಾ? 1 ಲಕ್ಷ. ತುಂಬ ಥ್ಯಾಂಕ್ಸ್ ಸರ್. ನಿನ್ನ ಪಾಲಿಗೆ ನಾನು ಸತ್ತು ಹೋಗಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ಯಾಕೆ ಹೀಗೆ ಮಾಡಿದೆವಿ? ನಂಗೆ ಯಾವ ವಿಷಯನೂ ಗೊತ್ತೇ ಆಗ್ಲಿಲ್ಲ.
ನನ್ನ ಜೀವನದಲ್ಲಿ ಈ ತರ ಒಂದು ದುರಂತ ನಡೆಯುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನಿಂದ ನನ್ನ ಫ್ರೆಂಡ್ಸ್ ಲೈಫ್ ಹಾಳಾಯಿತು. ಅದಕ್ಕೆ ದಿನ ಕೊರಗಿ ಕೊರಗಿ ಸ್ವರ್ಗೋಗ್ತಿದ್ದಾರೆ. ಯಾಕೆ ಈ ತರ ಆಗ್ತಾ ಇದೆ? ಯಾಕೆ? ಅದೆಲ್ಲ ಇರಲಿ, ನೀನ್ ಹೇಗಿದೆ ಚೈತ್ರ? ನಾನೀಗ ಪ್ರೆಸ್ ರಿಪೋರ್ಟರ್ ಆಗಿದ್ದೀನಿ. ಡ್ಯಾಡಿ ಅದೇ ವರ್ಕ್ ಮಾಡು ಅಂದ್ರು. ಅವಿ ಏನ್ ನಡೀತು ಅಂತ ಕೂಲಂಕುಷವಾಗಿ ಹೇಳಿದ್ರೆ ನಾನು ಒಂದ್ ದೊಡ್ಡ ನ್ಯೂಸ್ ಮಾಡ್ತೀನಿ. ಆಗ್ಲಾದ್ರೂ ನಿಮ್ಮ ಅಣ್ಣ ಇದನ್ನೆಲ್ಲ ಓದಿ ಎಲ್ಲಿದ್ರು ಬರಬಹುದಲ್ಲ. ಅದ್ರ ವಿಷಯ ಏನು ಅಂತ ಹೇಳಿ. ನಮ್ಮ ಅಣ್ಣನ್ ಯಾಕೆ ಅರೆಸ್ಟ್ ಮಾಡಿದ್ರು ಕಾರಣ ಏನು ಅಂತ ಗೊತ್ತಿಲ್ಲ. ಅರೆಸ್ಟ್ ಆಗೋ ಮುಂಚೆ ಒಂದೆರಡು ದಿವಸ ಅಣ್ಣ ತುಂಬಾ ಅಪ್ಸೆಟ್ ಆಗಿದ್ರು. ಅವ್ರು ಏನೋ ಮುಚ್ಚಿಡಕ್ ಪ್ರಯತ್ನ ಮಾಡ್ತಿರೋ ಹಾಗಿತ್ತು. ನಿಮ್ಮ ಅಣ್ಣ ಯಾವುದೋ ಗೊಂದಲದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಸಿಗಾಕೊಂಡಿರ್ಬೇಕು ಅನ್ಸುತ್ತೆ. ಇಲ್ಲ ಯಾರೋ ಪರ್ಪಸ್ ಆಗಿ ಮಾಡಿಸಿರ್ಬೇಕು. ಅವತ್ತ ರಿಪೋರ್ಟರ್ ಸತ್ತಿದ್ದು ಆಕ್ಸಿಡೆಂಟ್ ಇಂದ ಅಲ್ಲ ಅಂತ ಕೂಗಾಡ್ತಾ ಇದ್ರು. ಆಮೇಲೆ ಯಾಕೋ ಏನೋ ವಿಷಯನ ಹಾಗೆ ತಿಳಿಸ್ಬಿಟ್ರು. ನಾನು ಅದ್ರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ಲಿಲ್ಲ. ಆದ್ರೆ ಈಗ ಅನ್ಸ್ತಾ ಇದೆ ಅಲ್ಲೇ ಎಲ್ಲೋ ವಿಷಯ ಇದೆ. ಆ ಪ್ರಸನ್ನನ ಸಾವಿಗೂ ನಿಮ್ಮ ಅಣ್ಣನಿಗೂ ಏನೋ ಸಂಬಂಧ ಇದೆ. ಡೋಂಟ್ ವರಿ, ಇದನ್ನ ನಾನು ನ್ಯೂಸ್ ಮಾಡ್ತೀನಿ. ಪತ್ರಕರ್ತ ಪ್ರಸನ್ನ ಕೊಲೆಯಾಗಿರಬಹುದು ಎಂದು ಹೇಳುತ್ತಿದ್ದ ಎಂ ಆರ್ ಸಿ ಎಲ್ ಫ್ಯಾಕ್ಟರಿಯ ಕಾರ್ಮಿಕ ಸಂಘದ ನಾಯಕ ಸತ್ಯನ್ ಬಂಧನ ಬಿಡುಗಡೆಯ ನಾಟಕ. ಯಾರಿದನ್ನೆಲ್ಲ ಬರೆದಿದ್ದು? ಇಲ್ದಿದ್ದೆಲ್ಲ ತರಲೆ ಮಾಡಿ ನಮ್ಮ ಪಾರ್ಟಿಗೆ ಮಸಿ ಬಳಿಬೇಕು ಅಂತ ಮಾಡ್ತಾ ಇದ್ದಾರೆ. ಯಾವತ್ತೋ ಮುಗಿದು ಹೋದ ಚಾಪ್ಟರ್ ನ ಮತ್ತೆ ಹೊರಗೆ ಎಳೆದಿದ್ ಯಾರು? ಅದೇ ಸರ್, ದಿನಪತ್ರಿಕೆ. ಅದು ನನಗೂ ಗೊತ್ತು, ಪೇಪರ್ ಇಲ್ಲೇ ಇದೆಯಲ್ಲ. ಆದ್ರೆ ಈ ನ್ಯೂಸ್ ಅನ್ನ ಕವರ್ ಮಾಡಿದವರು ಯಾರು? ಪೇಪರ್ ಸರ್ಕ್ಯುಲೇಷನ್ ಎಷ್ಟು? ಈ ನ್ಯೂಸ್ ದೊಡ್ಡದಾಗತ್ತಾ? ಈ ಡೀಟೇಲ್ಸ್ ಎಲ್ಲ ನನಗೆ ಬೇಕು. ಓಕೆ ಸರ್. ಈ ವಿಷಯಗಳನ್ನೆಲ್ಲ ಹೀಗೆ ಬಿಟ್ರೆ ಇವೇ ಕೊನೆಗೆ ನಮಗೆ ಬುಡಕ್ಕೆ ಕೊಡಲಿ ಆಗುತ್ತೆ. ಬೇರೆ ದೊಡ್ಡ ದೊಡ್ಡ ಪತ್ರಿಕೆಗಳು ಎದ್ದು ನಿಂತರೆ ನಮ್ಮ ಬಂಡವಾಳ ಎಲ್ಲ ಬಯಲಾಗತ್ತೆ. ಸೊ ಇದು ಇವತ್ತಿಗೆ ಇಲ್ಲಿಗೆ ಎಂಡ್ ಆಗಬೇಕು. ಭವಾನಿ ತಿಳಿ. ಅವನು ಯಾರೋ ಸತ್ತೋಗಿರೋ ಪ್ರೆಸ್ ರಿಪೋರ್ಟರ್ ಬಗ್ಗೆ ಮತ್ತೇನಾದ್ರೂ ಬರೆದ್ರೆ ನಿಮ್ ಪ್ರಶ್ನೆ ಸುಟ್ಟಾಕ್ಬಿಡ್ತೀನಿ. ಹುಷಾ ಬರೋ ಬಂದ್ರೋ. ಏನಿದೆಲ್ಲ? ಎಲ್ಲ ನಿನ್ನ ಲೇಖನದ ಪ್ರಭಾವನಮ್ಮ. ಅಂದ್ರೆ ನನ್ನ ಊಹೆ ನಿಜ ಆಯ್ತು. ಇದ್ರ ಹಿಂದೆ ದೊಡ್ಡ ವಿಷಯನೇ ಇದೆ. ಅವಿನಾಶ್ ಅಣ್ಣ ಕಾಣದೇ ಇರೋದಕ್ಕೂ ಪ್ರೆಸ್ ರಿಪೋರ್ಟರ್ ಪ್ರಸನ್ನ ಸತ್ತಿರೋದಕ್ಕೂ ದೊಡ್ಡ ಹಿನ್ನೆಲೆನೇ ಇದೆ. ಅಂದಾಗೆ ಡ್ಯಾಡಿ, ಈ ಪ್ರೆಸ್ ರಿಪೋರ್ಟರ್ ಬಗ್ಗೆ ಬೇರೆ ಯಾವ ಪತ್ರಿಕೆಗಳು ಬರೀಲೇ ಇಲ್ವಾ? ಅದು ಆಕ್ಸಿಡೆಂಟ್ ಅಂತ ಪ್ರೂವ್ ಆಗೋಯ್ತಲ್ಲಮ್ಮ. ಪೊಲೀಸ್ನವರು ಡಾಕ್ಟರ್ ಅದೇ ರಿಪೋರ್ಟ್ ಕೊಟ್ಟಿದ್ದಾರೆ. ಇದ್ರ ಹಿಂದೆ ದೊಡ್ಡ ದೊಡ್ಡ ಕೈಗಳಿವೆ ಡ್ಯಾಡಿ. ಅದನ್ನ ಕೆದಕಿದ್ರೆ ಬೇಕಾದಷ್ಟು ವಿಷಯಗಳು ಭಯಂಕರ ಸುದ್ದಿಗಳು ಹೊರಬರುತ್ತೆ. ನಾನು ಕೇಳಿದ್ರೆ ಮುಗಿದೋಗಿರೋ ವಿಷಯನ ಮುಚ್ಚಿಬಿಡೋದೇ ವಾಸಿನಮ್ಮ. ಆದ್ರೆ ಅವಿನಾಶ್ ಅಣ್ಣ ಏನಾದ್ರು ಅಂತ ಹೇಗ್ ಗೊತ್ತಾಗುತ್ತೆ? ದಿನ ನೊಂದು ಬೈತಾರ ಫ್ಯಾಮಿಲಿಗೆ ಸಮಾಧಾನ ಹೇಗ್ ಸಿಗುತ್ತೆ ಡ್ಯಾಡಿ? ಅದಕ್ಕೆ ಅಂತ ಪೊಲೀಸು ಕೋರ್ಟು ಕಾನೂನು ಇದೆಯಮ್ಮ. ಪ್ರಸನ್ನನ ಸಾವಿಗೂ ಅವಿನಾಶನ ಅಣ್ಣ ಕಾಣದೇ ಇರೋದಕ್ಕೂ ವಿನಾಕಾರಣ ಸಂಬಂಧ ಕಲ್ಪಿಸಬಾರ್ದಮ್ಮ. ಇದೆ ಡ್ಯಾಡಿ ಸಂಬಂಧ ಇದೆ. ಇದನ್ನ ನಾನ್ ಸುಮ್ಮನೆ ಬಿಡಲ್ಲ, ಬೈಲ್ ಹೇಳ್ದೆ ಹೇಳಿದ್ದೀನಿ. ಬೆಸ್ಟ್ ಆಫ್ ಲಕ್ ಮೈ ಚೈಲ್ಡ್. ಬರಿತೀಯನೇ ನಮ್ಮ ಬಗ್ಗೆ ಪೇಪರ್ಲ್ಲಿ ಬರಿತೀಯನೆ.
ಆಡಳಿತ ನಡೆಸ್ತಾ ಇರೋ ನಮ್ಮ ಸರ್ಕಾರದ ಬಗ್ಗೆ ಜನರಿಗೆ ನನ್ನ ಮಕ್ಕಳ ನೀವಿಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಹೇಯ್ ಅದಲ್ಲಿದೆ ಬಗಳ ನನ್ನನ್ನು ಕರ್ಕೊಂಡು ಹೋಗು ತೋರಿಸ್ತೀನಿ ಬಂದಿದ್ದ ದುಡ್ಡಲ್ಲಿ ಬೈಟು ಅದೆಲ್ಲಿದೆ ಅಂತ ತೋರಿಸ ನೆಗೆಟಿವ್ ನಮ್ ಕೈಗೆ ಬರ್ಬೇಕು ಆದ್ರೆ ಅವ್ರೆಲ್ಲಿದಾರೋ ಎಲ್ಲೇ ಇರ್ಲಿ
ಊರೆಲ್ಲ ಹುಡುಕ್ಸಿ ಎಲ್ಲ ಕಡೆ ಪೊಲೀಸ್ ಹಾಕ್ಸಿ ಅವನ್ನ ಏನಾದರೂ ಮಾಡಿ ಗುರುತಿಲ್ದಾಗ ಮುಗಿಸಿಬಿಡಿ. ಆದರೆ ನನಗೆ ನೆಗೆಟಿವ್ಸ್ ಬೇಕು, ನೆಗೆಟಿವ್ಸ್. ಈ ಫೋಟೋಲಿರೋ ನಾವನೇ ಕಂಡ್ರೋ? ಇಲ್ಲ ರೀ, ಬಂದೆ. ಭವಾನಿಯಲ್ಲಿ ಗೊತ್ತಿಲ್ಲ, ಭವಾನಿಗೂ ಹೋಮ್ ಮಿನಿಸ್ಟರ್ಗೂ ಏನ್ ಸಂಬಂಧ ಗೊತ್ತಿಲ್ಲ. ಹೇಳ ಭವಾನಿಯಲ್ಲಿ ನಮಸ್ಕಾರ. ನಮಸ್ಕಾರ, ಏನ್ ಬೇಕಿತ್ತು? ನಾನು ಪ್ರೆಸ್ ರಿಪೋರ್ಟರ್ ಅಲ್ಲ, ನಿನ್ ನೋಡಕ್ ಬಂದೆ. ನಾಳೆ ಹೋಮ್ ಮಿನಿಸ್ಟರ್ ಬಗ್ಗೆ ಕೋರ್ಟ್ ಅಲ್ಲಿ ಏನಾದ್ರೂ ಹೇಳಿದ್ರೆ ಅವಿನಾಶ್ ನ ಮುಗಿಸ್ಬಿಡ್ತೀವಿ, ಬರ್ಲಾಮ? ನಾಳೆ ಕೋರ್ಟ್ ನಲ್ಲಿ ಪಾರ್ವತಿ ವಿಚಾರಣೆ ಇದೆ, ಹೇಗಾದ್ರೂ ಪ್ಲಾನ್ ಮಾಡು.
ನಾಳೆ ಅವರು ಕೋರ್ಟ್ಗೆ ನೆಗೆಟಿವ್ಸ್ ತಗೊಂಡು ಬಂದೇ ಬರ್ತಾರೆ. ಅವರು ಬರಬಾರ್ದು. ಏನೇ ಆದರೂ ಒಬ್ಬ ಮಗನು ಬದುಕುಳಿಬಾರ್ದು. ಪಾರ್ವತಮ್ಮ ಕೊಲೆ ಮಾಡಿರೋದು ಬೇರೊಬ್ಬಳಿಂದ ಪ್ರೇರೇಪಿತಳಾಗಿ ಮತ್ತು ತನ್ನ ಆತ್ಮರಕ್ಷಣೆಗೋಸ್ಕರ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಾದರೂ ಸಾಕ್ಷ್ಯಾಧಾರಗಳಿವೆಯೇ? ಈಗ ಅತಿ ಮುಖ್ಯವಾದ ಸಾಕ್ಷಿಯೊಂದು ಸದ್ಯದಲ್ಲೇ ಬರಲಿದೆ. ಅಬ್ಜೆಕ್ಷನ್ ಇವರ್ ಆನರ್, ಸಾಕ್ಷಿಗಳು ಬರ್ತವೆ ಅಂತ ಕಾಯೋದಿಕ್ಕೆ ಇದೇನು ರೈಲ್ವೆ ಸ್ಟೇಷನ್ ಅಲ್ಲ, ಬಸ್ ಸ್ಟೇಷನ್ ಅಲ್ಲ, ಇದು ಕೋರ್ಟು. ಸಾಕ್ಷಿಗಳು ಸಮೇತ ಬರಬೇಕು, ಬೇಕಂದಾಗ ಪ್ರೊಡ್ಯೂಸ್ ಮಾಡೋದಕ್ಕೆ ತಯಾರಿರಬೇಕು. ಈ ನೆಗೆಟಿವ್ಸ್ ಫೋಟೋಸು ಆದಷ್ಟು ಬೇಗ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಅತ್ತಿಗೆ ಬಿಡುಗಡೆ ಮಾಡಿಸ್ಬೋದು. ಆದ್ರೆ ಟೈಮ್ ಆಗ್ತಿದೆ, ಕಮ್ ಆನ್ ಫಾಸ್ಟ್. ಫೋಟೋಗಳ ನೆಗೆಟಿವ್ಸ್ ಎಲ್ಲಿ? ಆರೋಪಿ ಪಾರ್ವತಿಯು ನಿರಪರಾಧಿ ಎನ್ನುವುದಕ್ಕೆ ಯಾವ ರೀತಿಯಿಂದ ಬಲವಾದ ಸಾಕ್ಷಿಗಳು ಇಲ್ಲ. ಬರೀ ಫೋಟೋಗಳಿಂದಲೇ ನಾವು ಇಷ್ಟು ಖಚಿತವಾಗಿ ನಿರ್ಧಾರಕ್ಕೆ ಬರಲು ಸಾಧ್ಯವಿಲ್ಲ. ಯಾಕೆಂದರೆ ತಮಗೆ ಯಾವ ರೀತಿ ಬೇಕಾದರೂ ನೆಗೆಟಿವ್ಸ್ಗಳಿಂದ ಪ್ರಿಂಟ್ ಮಾಡಬಹುದಾದ ಸೌಲಭ್ಯಗಳು ಇರೋದ್ರಿಂದಲೂ, ಜೊತೆಗೆ ಸಂಬಂಧಪಟ್ಟ ನೆಗೆಟಿವ್ಸ್ ಸರಿಯಾದ ಸಮಯಕ್ಕೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗದೇ ಇರೋದ್ರಿಂದಲೂ ಆರೋಪಿಯು ಬೇರೆಯವರಿಂದ ಪ್ರಚೋದಿತಲಾಗಿ ಇನ್ಸ್ಪೆಕ್ಟರ್ನ ಕೊಲೆ ಮಾಡಿದ್ದಾಳೆ ಎನ್ನುವುದಕ್ಕೆ ಸರಿಯಾದ ಸಾಕ್ಷಿಗಳು ಇಲ್ಲದೇ ಇರುವುದರಿಂದಲೂ ಆರೋಪಿ ಪಾರ್ವತಿಯು ತಾನೇ ಉದ್ದೇಶಪೂರ್ವಕವಾಗಿ ಈ ಕೊಲೆಯನ್ನು ಮಾಡಿದ್ದಾಳೆ ಎಂದು ಭಾವಿಸಿ ಅಪರಾಧಿ ಪಾರ್ವತಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ.
ಜೊತೆ ಹೋಮ್ ಮಿನಿಸ್ಟರ್ ಡ್ಯಾಡಿ ಇದರಿಂದ ಇಷ್ಟನ ಹೋತ ಜರುಗಿರೋದು ಮರ್ಯಾದೆಗೆ ಜೈಲಲ್ಲಿ ನಿಜ ಒಪ್ಕೊಂಡ್ರೆ ಸರಿ ಇಲ್ಲ ಇವತ್ ನಮ್ಮ ಮಧ್ಯೆ ಗಲ್ಗೇರಿಸೋ ದಿವಸ ಅವ್ರಿಗೇನು ಆಗ್ಬಾರ್ದು ಇಲ್ಲಾಂದ್ರೆ ಒಂದೇ ಸರ್ದೆ ನಿಜ ಹೇಳ್ತೀರಿ ನಿನ್ ತಂದೆಯ ಏನಾದ್ರೂ ಸಾಕ್ಷಿ ಇದೆಯಾ ನಿಮ್ಮ ಹತ್ರ ಸಾಕ್ಷಿ ಏನು ಇಲ್ಲ ನಾನು ಅಪರಾಧಿನೂ ಅಲ್ಲ ಇವನ್ ನನ್ ಕೊಂದು ಬಿಡ್ತಾನೆ ಸುಳ್ಳು ಸುಳ್ಳು ಚಾಕು ಮೊದಲು ಇವನ್ನ ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್ ಎಸ್ ತಗೊಳ್ಳಿ ಈ ಆರ್ಡರ್ನ ಜೈಲರಿ ಕೊಡಿ ಒಬ್ಬ ಕ್ವಿಕ್ ಓಕೆ ಸರ್ ಜೈಲರ್ ಡೂ ಯುವರ್ ಡ್ಯೂಟಿ ಎಸ್ ಸರ್ Remove it. ಸೂಪರಿಂಟೆಂಡೆಂಟ್ರವರೇ ಅಪರಾಧಿ ಪ್ರೇರೇಪಿತಳಾಗಿ ಅಪರಾಧ ಮಾಡಿದಾಳೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿವೆ ಈಕೆ ವಿಚಾರಣೆ ಇನ್ನೂ ನಡೆಸಬೇಕಾಗಿದೆ ನಮಗೆ ಈ ಮಿನಿಸ್ಟರ್ ಮೇಲೆ ಅನುಮಾನ ಬಂದಿರೋದ್ರಿಂದ ಇವ್ರನ್ನ ನಿಮ್ಮ ಕಸ್ಟಡಿಗೆ ತೆಗೆದುಕೊಳ್ಳಿ ಆಫೀಸರ್ ಫಾಲೋ ದ ಆರ್ಡರ್ ಎಸ್ ಸರ್ ಬನ್ನಿ ಬನ್ನಿ